್ ಭಗವದ್ಗೀತೆಯ ಅಧ್ಯಾಯ ಹದಿನೈದರ ಶ್ಲೋಕ ಹದಿನಾರು ಮತ್ತು ಹದಿನೇಳರಲ್ಲಿ ಮೂರು ಪ್ರಭುಗಳ ಬಗ್ಗೆ ತಿಳಿಸಿದ್ದಾರೆ ಈ ಮೂರು ಪ್ರಭುಗಳು ಯಾರು ಯಾವ ಪ್ರಭುವಿಗೆ ಶರಣಾದ ನಂತರ ಜನನ ಮತ್ತು ಮರಣ ಸಮಾಪ್ತವಾಗುತ್ತದೆ ಮೂರು ಪ್ರಭುಗಳಲ್ಲಿ ಉತ್ತಮ ಪರಮಾತ್ಮ ಯಾರು ಅವರು ಹೇಗಿದ್ದಾರೆ ಅವರ ಹೆಸರೇನು ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಒಂದು ಪರಿವಾರದಲ್ಲಿ ಒಬ್ಬ ದೀಕ್ಷೆ ಪಡೆಯುತ್ತಾನೆ ನಾಲ್ವರು ವಿರೋಧ ಮಾಡಲಾರಂಭಿಸುತ್ತಾರೆ ಮನೆಯಲ್ಲಿಯೇ ಮತ್ತು ಅವನ ನಿಯಮವನ್ನು ಭಂಗಗೊಳಿಸುತ್ತಾರೆ ಕಾಲ ಬಯಸುವುದಿಲ್ಲ ಇವರಿಗೆ ಯಾವುದೇ ಲಾಭವಾಗಲೆಂದು ಮತ್ತು ಪರಮಾತ್ಮನ ಮಹಿಮೆ ಎಲ್ಲರಿಗೂ ತಿಳಿಯಲೆಂದು ಮತ್ತು ಕೆಲವು ದಿನಗಳ ಬಳಿಕ ಏನಾಗುವುದು ಒಂದೊಮ್ಮೆ ನೀವು ದೃಢತೆಯಿಂದ ತೊಡಗಿದರೆ ಸತ್ಯ ಮಾರ್ಗಕ್ಕೆ ತರುವನು ಪರಮಾತ್ಮ ಮನೆಯವರನ್ನು ಮತ್ತು ಬೇರೆಯವರನ್ನೂ ಜೊತೆಯಲ್ಲಿ ನಿಮ್ಮ ಯಾವ ವಿರೋಧಿಯೂ ಇರಲಾರ ಒಂದು ದಿನ ಅಂಥ ಜ್ಞಾನ ಬರುವುದು ಹಾಗಾಗಿ ಇವನು ಹೀಗೆ ಅಡ್ಡಿಪಡಿಸುತ್ತಾನೆ ಮತ್ತು ಈ ಪರಮಾತ್ಮನ ಸಾಧನೆಯಿಂದ ನಿಮಗೆ ಇಷ್ಟೊಂದು ಸುಖವಾಗುವುದು ನೀವು ಯೋಚಿಸಲು ಸಾಧ್ಯವಿಲ್ಲ ಅಂದರೆ ಭಗವಂತ ಇಷ್ಟೊಂದು ಸುಖ ಕೊಡುವನೆಂದು ಒಬ್ಬ ಇತ್ತೀಚೆಗೆ ದೀಕ್ಷೆ ಪಡೆದಿದ್ದಾನೆ ಒಬ್ಬ ಭಕ್ತ ಎಂಪಿಯವನು ಸ್ವಲ್ಪ ಅವನ ಬಗ್ಗೆ ಉದಾಹರಣೆ ಹೇಳುತ್ತೇನೆ ಈ ಭಕ್ತನು ತ್ರಿಲೋಕ್ ದಾಸ್ ಬೈರಾಗಿ ಗ್ರಾಮ ಡಿಮರ್ಖೇಡ ಜಿಲ್ಲೆ ಕಟನಿ ಮಧ್ಯಪ್ರದೇಶದ ನಿವಾಸಿಯಾಗಿದ್ದಾನೆ ಈ ಭಕ್ತ ಇಲ್ಲಿಯೇ ಬಂದಿದ್ದಾನೆ ಇಂದು ಮತ್ತು ಒಂದು ಬಾರಿ ಸ್ವಲ್ಪ ಮುಂದೆ ಬಾ ಸ್ವಲ್ಪ ತೋರಿಸ್ತೇನೆ ಇವನು ಏನು ಹೇಳಿದ್ದಾನೆ ಅಂದರೆ ನಾನು ಇತ್ತೀಚೆಗೆ ದೀಕ್ಷೆ ಪಡೆದುಕೊಂಡಿದ್ದೆ ಎರಡು ಸಾವಿರದ ಹತ್ತರಲ್ಲಿ ಇಪ್ಪತ್ತೇಳು ಅಂದರೆ ಒಂದು ವರ್ಷ ಆಯಿತು ಹೆಚ್ಚು ಕಡಿಮೆ ಇಪ್ಪತ್ತೇಳು ಆರು ಎರಡು ಸಾವಿರದ ಹತ್ತರಲ್ಲಿ ನಾಮ ಪಡೆದಿದ್ದ ಇವನು ಈತ ಒಂದು ಪತ್ರ ಬರೆದು ಕೊಟ್ಟಿದ್ದಾನೆ ಮತ್ತು ಇವನು ಸ್ವತಃ ಕೂಡ ನಿಮಗೆ ತನ್ನ ಬಗ್ಗೆ ಹೇಳುವ ತನ್ನ ಮೇಲೆ ಆಗಿದ್ದನ್ನು ಪುಣ್ಯಾತ್ಮರೇ ಇದು ಸತ್ಯವೆಂದು ತಿಳಿಯಿರಿ ನೀವು ಈ ಪರಮಾತ್ಮನ ದರ್ಬಾರಿನಲ್ಲಿ ಈ ಸುಖವಂತೂ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುವುದು ಇದಂತೂ ಉಚಿತವಾಗಿ ಸಿಗುವುದು ಆದರೆ ಸಿಗುವುದು ಅವರಿಗೆ ಯಾರು ದೃಢವಾಗಿ ಎಲ್ಲ ನಿಯಮಗಳನ್ನು ಪಾಲಿಸುತ್ತಾ ಭಗವಂತನ ಭಕ್ತಿ ಮಾಡುವರು ಮತ್ತೆ ನೋಡಿ ಇವನು ಏನು ಹೇಳಿದ್ದಾನೆ ನಾನು ತ್ರಿಲೋಕ್ ದಾಸ್ ಬೈರಾಗಿ ಊರು ಡಿಮರ್ಖೇಡ ಜಿಲ್ಲೆ ಕಟನಿ ಮಧ್ಯಪ್ರದೇಶದ ನಿವಾಸಿಯಾಗಿರುವೆ ನಾನು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಹತ್ತರಂದು ನಾಮದೀಕ್ಷೆ ಪಡೆದಿದ್ದೆ ಯಾವಾಗ ನಾನು ದೀಕ್ಷೆ ಪಡೆದುಕೊಂಡಿದ್ದೆ ಆವಾಗ ನನಗೆ ತಿಳಿದಿರಲಿಲ್ಲ ಅಂದರೆ ನಾಮದೀಕ್ಷೆ ಅಲ್ಲ ಬದಲಾಗಿ ಅಮೃತ ಪಡೆಯುತ್ತಿದ್ದೇನೆ ಎಂದು ನನ್ನ ಮಾತು ನಿಮಗೆ ಅತಿಶಯೋಕ್ತಿ ಎನಿಸಬಹುದು ಆದರೆ ಗುರುದೇವರ ಚರಣಗಳ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ಇದರಲ್ಲಿ ನಾನು ಅನುಭವಿಸಿದಂಥದ್ದು ಅಥವಾ ಯಾವುದೇ ಪ್ರಮಾಣ ನನ್ನೆದುರು ನಾನು ಕಲ್ಪನೆ ಕೂಡ ಮಾಡಿರಲಿಲ್ಲ ತನಗೆ ಸಿಕ್ಕಿದಂತಹ ಲಾಭ ಹೇಳ್ತಾನೆ ಅದರ ಕಲ್ಪನೆ ಕೂಡ ಮಾಡಿರಲಿಲ್ಲ ನನ್ನೊಡನೆ ಇಂತಹ ಚಮತ್ಕಾರವಾಗುವುದೆಂದು ನಾಮದೀಕ್ಷೆ ಪಡೆದ ಆರು ತಿಂಗಳ ತನಕ ನಾನು ಗುರುಗಳು ಹೇಳಿದ ಪ್ರತಿ ವಿಧಿಯ ಪಾಲನೆ ಮಾಡುತ್ತಿದ್ದೆ ಇದ್ದಕ್ಕಿದ್ದಂತೆ ಆರು ತಿಂಗಳ ಬಳಿಕ ನನ್ನ ಒಂದು ವರ್ಷದ ಪುತ್ರ ರೋಗಗ್ರಸ್ತನಾದ ಅವನ ಜನ್ಮ ಐದು ಪುತ್ರಿಯರ ಬಳಿಕ ಆಗಿದೆ ನಾನು ನನ್ನ ಪುತ್ರನ ಚಿಕಿತ್ಸೆ ಸತತ ಒಂದು ತಿಂಗಳ ತನಕ ಎಂಬಿ ಬಿ ಎಸ್ ಡಾಕ್ಟರ್ಗಳಿಂದ ಮಾಡಿಸ್ತಿದ್ದೆ ಆದರೆ ಒಂದು ತಿಂಗಳ ತನಕ ಬಾಲಕ ಸರಿ ಹೋಗಲಿಲ್ಲ ಇದ್ದಕ್ಕಿದ್ದಂತೆ ನನ್ನ ಪುತ್ರ ಒಂದು ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಕಣ್ಣುಗಳನ್ನು ಮುಚ್ಚಿದ ಅಂದರೆ ಮೂರ್ಛೆ ಕಳೆದುಕೊಂಡ ನಾನು ಅವನನ್ನು ಕರೆದುಕೊಂಡು ಉಂಬ್ರಿಯಾಪು ಓಡಿದೆ ಅಲ್ಲಿ ಎಲ್ಲ ವೈದ್ಯರು ಚಿಕಿತ್ಸೆ ಮಾಡಲು ನಿರಾಕರಿಸಿದರು ಈ ಉಮ್ರಿಯಾಪಾನ್ ಯಾವುದೋ ತಾಲೂಕಿರಬಹುದು ನಾನು ಅವನನ್ನು ಕರೆದುಕೊಂಡು ಸಿಹೋರ ಹೋದೆ ಎಲ್ಲೆಡೆ ಎಂಬಿ ಬಿ ಎಸ್ ಡಾಕ್ಟರ್ಗಳಿದ್ದರು ಆದರೆ ಪುತ್ರನ ಸ್ಥಿತಿ ನೋಡಿ ಎಲ್ಲರೂ ಚಿಕಿತ್ಸೆ ನೀಡಲು ನಿರಾಕರಿಸಿದರು ಅಂದರೆ ಅವರು ಬಯಸುತ್ತಿದ್ದರು ನಿನ್ನ ಪುತ್ರನ ಮೃತ್ಯುವಾಗಿದೆ ಪುತ್ರನ ವಯಸ್ಸು ಕೇವಲ ಒಂದು ವರ್ಷವಾಗಿತ್ತು ಧೈರ್ಯದಿಂದ ಒಬ್ಬ ಡಾಕ್ಟರ್ ಹೇಳಿದರು ಒಂದು ವೇಳೆ ಇವನಿಗೆ ಆಕ್ಸಿಜನ್ ಸಿಕ್ಕಿದರೆ ಬಹುಶಃ ಏನಾದರೂ ಆಗಬಹುದು ನಾನು ತಕ್ಷಣ ಒಂದು ಫೋರ್ ವೀಲರ್ ಬಾಡಿಗೆಗೆ ಪಡೆದೆ ಮತ್ತು ಜಬಲ್ಪುರ್ ಕಡೆಗೆ ಹೊರಟೆ ಅದು ನನ್ನ ಗ್ರಾಮದಿಂದ ಸರಿಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಹಾಗಾಗಿ ಅಲ್ಲಿ ಹೋದೆ ಹೇಳ್ತಾನೆ ಅಲ್ಲಿ ಹೋದ ಬಳಿಕ ಡಾಕ್ಟರ್ ಹೇಳಿದ ನಾನು ಸೂಜಿ ಚುಚ್ಚಿ ನೋಡಿದೆ ಇವನು ಅಲುಗಾಡುತ್ತಿಲ್ಲ ಸೂಜಿ ಚುಚ್ಚಿ ಚುಚ್ಚಿ ನೋಡಿದ ಹೇಳತೊಡಗಿದ ಇವನಂತೂ ಸಾವನ್ನಪ್ಪಿದ್ದಾನೆ ಎಂದು ನಾನು ಹೇಳಿದೆ ಭರ್ತಿ ಮಾಡಿ ಮತ್ತು ಭರ್ತಿ ಮಾಡಿ ಚಿಕಿತ್ಸೆ ಪ್ರಾರಂಭಿಸಿ ಉಳಿದುದೆಲ್ಲ ಪರಮಾತ್ಮನ ಮೇಲೆ ಬಿಡಿ ಡಾಕ್ಟರ್ ಹೇಳಿದ ಒಂದು ವೇಳೆ ಇವನಿಗೆ ಆರು ಗಂಟೆಯೊಳಗೆ ಪ್ರಜ್ಞೆ ಬಂದರೆ ಬಹುಶಃ ಬದುಕಬಹುದು ಹಾಗೆ ಇಲ್ಲದಿದ್ದಲ್ಲಿ ಬಹಳ ಕಠಿಣವಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಅಂದರೆ ಹನ್ನೆರಡು ಗಂಟೆಗಳಾಗಿತ್ತು ಆದರೆ ಬಾಲಕ ಎಚ್ಚರಗೊಂಡಿರಲಿಲ್ಲ ಪುತ್ರನ ತಾಯಿ ಹಾಗೂ ನಾನು ಅಳಲಾರಂಭಿಸಿದೆವು ನಂತರ ಇದ್ದಕ್ಕಿದ್ದಂತೆ ನನಗೆ ಆ ಪರಮಾತ್ಮನ ಜ್ಞಾನಗಂಗಾ ಮತ್ತು ಭಕ್ತಿ ಸೌದಾಗರಕೋ ಸಂದೇಶ್ ಪುಸ್ತಕದಲ್ಲಿ ಬರೆದಂತಹ ಚಮತ್ಕಾರಗಳ ನೆನಪಾಯಿತು ಪ್ರಭುವಿನಲ್ಲಿ ಪ್ರಾರ್ಥಿಸಿದೆ ಅಳಲಾರಂಭಿಸಿದೆ ನೆನಪಿಸಿದೆ ಆಗ ಅದೇ ಸಮಯ ನನ್ನ ಮಗು ಡಾಕ್ಟರ್ ಬಂದ ಮತ್ತು ಅವನು ಮತ್ತೊಂದು ಇಂಜೆಕ್ಷನ್ ಚುಚ್ಚಿದ ಇಂಜೆಕ್ಷನ್ ಚುಚ್ಚುತ್ತಿದ್ದಂತೆ ಮಗು ಅಳತೊಡಗಿತು ಅಂದರೆ ಸ್ವತಃ ಆ ಇಂಜೆಕ್ಷನ್ ಗುರುಗಳೇ ಹಚ್ಚಿದಂತೆ ಇಡೀ ಹಾಲ್ನಲ್ಲಿ ಸಂತೋಷದ ಅಲೆ ಬಂತು ಡಾಕ್ಟರ್ ನನ್ನ ತಲೆ ಮೇಲೆ ಕೈಯಿಟ್ಟು ಹೇಳಿದ ಈಗ ನಿನ್ನ ಬಾಲಕ ಪ್ರಜ್ಞಾಸ್ಥಿತಿಗೆ ಬಂದಿರುವನು ಇಂತಹ ಕಾಯಿಲೆಯುಳ್ಳ ಬಾಲಕರು ಬಹಳ ಕಡಿಮೆ ಪ್ರಜ್ಞಾಸ್ಥಿತಿಗೆ ಮರಳಿ ಬರುತ್ತಾರೆ ಓಹ್ ನಾನು ಆಸ್ಪತ್ರೆಯಲ್ಲಿ ಗುರುಗಳ ಚರಣಗಳ ವಂದನೆ ಮಾಡಿದೆ ಮತ್ತು ಧನ್ಯವಾದ ನೀಡುತ್ತಾ ಅಳತೊಡಗಿದೆ ಡಾಕ್ಟರ್ ಹೇಳಿದ ಇವನಿಗೆ ಸತತ ಎಂಟು ದಿನಗಳ ಚಿಕಿತ್ಸೆಯ ಅವಶ್ಯಕತೆ ಇದೆ ಇಪ್ಪತ್ನಾಲ್ಕು ಗಂಟೆಗೆ ಐದು ಸಾವಿರ ರೂಪಾಯಿಗಳ ಖರ್ಚು ಇದೆ ಆಗ ನಾನು ಹೇಳಿದ ಡಾಕ್ಟರ್ಗೆ ಮಗುವಿಗೆ ಡಿಸ್ಚಾರ್ಜ್ ಮಾಡಿಸಿ ಇದು ಡಾಕ್ಟರ್ನ ಸಾಮರ್ಥ್ಯದ ಮಾತಲ್ಲ ಪರಮಾತ್ಮ ನನ್ನ ಮಗುವಿಗೆ ಜೀವದಾನ ನೀಡಿದ್ದಾರೆ ಅವನು ಡಿಸ್ಚಾರ್ಜ್ ಪಡೆದು ಬಂದನು ಮತ್ತು ನನ್ನ ಮಗ ಪೂರ್ತಿ ಸ್ವಸ್ಥನಾಗಿದ್ದಾನೆ ಮುಂದೆ ಏನು ಹೇಳ್ತಾನೆ ಭಕ್ತ ಈ ಆರು ತಿಂಗಳುಗಳಲ್ಲಿ ಏನೇ ಚಮತ್ಕಾರಗಳು ನನ್ನೊಡನೆ ಆಗಿವೆ ನಾನು ಕಲ್ಪನೆ ಕೂಡ ಮಾಡಿರಲಿಲ್ಲ ಈ ರೀತಿಯ ಚಮತ್ಕಾರಗಳು ಪರಮಾತ್ಮನ ಕೃಪೆಯಿಂದಲೇ ಆಗಬಹುದೆಂದು ನಾನು ತ್ರಿಲೋಕ್ ದಾಸ್ ಬೈರಾಗಿ ಗ್ರಾಮ ಕೇಡಾ ಜಿಲ್ಲೆ ಕಟಣಿ ಮಧ್ಯಪ್ರದೇಶದಿಂದ ಇಪ್ಪತ್ತೇಳು ಆರು ಎರಡು ಸಾವಿರದ ಹತ್ತರಂದು ನಾನು ನಾಮದೀಕ್ಷೆ ಪಡೆದಿದ್ದೆ ಮತ್ತು ಹೇಳು ಹೇಳು ಏನೆಲ್ಲ ನಡೆಯಿತು ಹೇಳು ನನಗೆ ಪುತ್ರನ ಅಭಿಲಾಷೆಯಿಂದ ಐದು ಪುತ್ರಿಯರ ಜನ್ಮವಾಯಿತು ಕೊನೆಯಲ್ಲಿ ಪರಮಾತ್ಮನ ಕೃಪೆಯಿಂದ ನನಗೆ ಒಬ್ಬ ಪುತ್ರ ಜನಿಸಿದ ಆದರೆ ಒಂದು ವರ್ಷದವನಾಗುತ್ತಲೇ ಅವನ ಆರೋಗ್ಯ ಹೀಗೆ ಬಿಗಡಾಯಿಸಿತು ಹೇಗೆಂದರೆ ಅವನ ತಲೆ ಯಾವುದನ್ನು ವೈದ್ಯರು ತಲೆನೋವೆಂದು ಹೇಳ್ತಾರೆ ಅದು ತಲೆಗೆ ಜ್ವರ ಏರುತ್ತದೆ ಆಗ ಮಗು ಕೋಮಾಗಿ ಹೋಗುತ್ತದೆ ಇದೇ ರೀತಿ ನನ್ನ ಮಗುವಿನೊಡನೆ ಆಗಿತ್ತು ಮತ್ತು ಹಳ್ಳಿಗಳಲ್ಲಿ ಏನು ಡಾಕ್ಟರ್ ಎಮ್ ಬಿ ಬಿ ಎಸ್ ಇನ್ನಿತರರು ಅವರೆಲ್ಲರೂ ನಿರಾಕರಿಸಿದರು ಚಿಕಿತ್ಸೆ ನೀಡಲು ನನಗನಿಸಿತು ನಾನು ನನ್ನ ಮಗುವನ್ನು ಕಳೆದುಕೊಳ್ಳುವೆನೆಂದು ಆದರೆ ಪರಮಾತ್ಮನ ಮೇಲೆ ವಿಶ್ವಾಸ ಬಿಟ್ಟು ನಾನು ಅವನನ್ನು ಜಬಲ್ಪುರ್ ಭಾರತ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಏನಿದೆ ಅಲ್ಲಿಗೆ ಕರೆದಿದೆ ಅಲ್ಲಿ ಮುಂಬೈ ಮತ್ತು ದಿಲ್ಲಿಯ ವೈದ್ಯರಿದ್ದಾರೆ ಅವರು ಮಗುವಿನ ಪರಿಸ್ಥಿತಿ ನೋಡುತ್ತಲೇ ಕೇಸ್ ತೆಗೆದುಕೊಳ್ಳಲು ನಿರಾಕರಿಸಿದರು ಇವನನ್ನು ದಾಖಲಿಸಿಕೊಂಡರೆ ಬಹಳ ರಿಸ್ಕ್ ಇದೆ ಎಂದು ಬಹುಶಃ ಈ ಮಗು ಬದುಕದಿರಬಹುದು ಇದಕ್ಕಾಗಿ ಬಹಳ ಯೋಚಿಸುತ್ತಿದ್ದರು ಆದರೆ ನಾನು ಪರಮಾತ್ಮನ ಮೇಲೆ ವಿಶ್ವಾಸ ಬಿಟ್ಟು ಹೇಳಿದೆ ನೀವು ನನ್ನ ಪುತ್ರನನ್ನು ದಾಖಲಿಸಿಕೊಳ್ಳಿ ಉಳಿದದ್ದೆಲ್ಲ ಪರಮಾತ್ಮನ ಮೇಲೆ ಬಿಟ್ಟುಬಿಡಿ ಯಾವಾಗ ರಾತ್ರಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆ ಆಗಿತ್ತು ಮಗುವಿಗೆ ಪ್ರಜ್ಞೆ ಬರುತ್ತಿರಲಿಲ್ಲ ಆಗ ನನಗೆ ಭಕ್ತಿ ಸಹೋದಾಗರ ಸಂದೇಶ್ ಮತ್ತು ಜ್ಞಾನಗಂಗಾ ಪುಸ್ತಕದಲ್ಲಿ ಬರೆದಂತಹ ಚಮತ್ಕಾರಗಳ ಮೇಲೆ ಗಮನ ಹೋಯಿತು ಮತ್ತು ನಾನು ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಅದೇ ಆಸ್ಪತ್ರೆಯಲ್ಲಿ ಗುರುಗಳ ಧ್ಯಾನ ಮಾಡಲಾರಂಭಿಸಿದೆ ರಾತ್ರಿ ಹನ್ನೆರಡು ಗಂಟೆಯ ಆಸುಪಾಸು ಡಾಕ್ಟರ್ ರೌಂಡ್ಗೆ ಬಂದಾಗ ಕೇಳಿದರು ಹೇಳು ನಿನ್ನ ಮಗನ ಪರಿಸ್ಥಿತಿ ಹೇಗಿದೆ ನಾನು ಹೇಳಿದೆ ಯಾವ ರೀತಿ ನಾನು ಬೆಳಗ್ಗೆ ಕರೆದುಕೊಂಡು ಬಂದಿದ್ದೆನೋ ಅದೇ ರೀತಿ ಮಂಚದ ಮೇಲಿದ್ದಾನೆ ಅಳುತ್ತಿಲ್ಲ ಏನಿಲ್ಲ ಡಾಕ್ಟರ್ ಒಂದು ಸೂಜಿ ತರಿಸಿದ ಮತ್ತು ಹೇಳಿದ ಯಾವ ಇಂಜೆಕ್ಷನ್ ರಾತ್ರಿ ಹನ್ನೆರಡು ಗಂಟೆ ನೀಡಲಾಗುತ್ತದೆಯೋ ಅದನ್ನು ತೊಡೆ ಮೇಲೆ ಚುಚ್ಚಿದ ವೈದ್ಯ ಆ ಇಂಜೆಕ್ಷನ್ ಚುಚ್ಚುತ್ತಲೇ ಮಗು ಅಳತೊಡಗಿತು ಆ ಸೂಜಿಯಿಂದ ಅತಿತ್ತು ಸೂಜಿ ತಗುಲುತ್ತಿದ್ದಂತೆ ಅಳತೊಡಗಿತು ಓಹೋ ದಯ ಮಾಡಿದ ಮಾಲೀಕನು ಪರಮಾತ್ಮನ ದಯೆ ಕಂಡು ನನಗೆ ಸಂತೋಷವಾಯಿತು ಮತ್ತು ನಾನೇನು ಬೆಳಗ್ಗೆ ದುಃಖದಿಂದ ಅಳುತ್ತಿದ್ದೆ ಆ ನನ್ನ ಕಣ್ಣೀರು ಖುಷಿಯಲ್ಲಿ ಬದಲಾದವು ಮತ್ತು ನಾನು ಗುರುದೇವರಿಗೆ ಭಾಳಷ್ಟು ಧನ್ಯವಾದಗಳನ್ನು ಅರ್ಪಿಸಿದೆ ವೈದ್ಯರು ಬೆಳಿಗ್ಗೆ ಹೇಳಿದರೂ ನೀವು ಮಗುವನ್ನು ಎಂಟು ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿಡಬೇಕು ನಾನಂದೇ ನಮಗೆ ಡಿಸ್ಚಾರ್ಜ್ ಮಾಡಿ ಈಗ ಪರಮಾತ್ಮನ ದಯೆ ತೋರಿದ್ದಾನೆ ಏನೇ ಆಗಲಿ ನೋಡೋಣ ವೈದ್ಯರು ಹೇಳಿದರು ಮನೆ ಕರೆದಿದ್ರೆ ಏನಾದರೂ ಅಪಾಯವಾಗಬಹುದು ಇಂದು ಮಗುವನ್ನು ಕರೆತಂದು ಆರು ತಿಂಗಳಾದವು ಮಗುವಿಗೆ ಜ್ವರ ಕೂಡ ಬರುತ್ತಿಲ್ಲ ಮತ್ತು ಅವನು ಒಂದೂವರೆ ವರ್ಷದ ಬಾಲಕ ಸಮಸ್ತ ಗುರುಗಳ ಪೂರ್ಣ ಚಿತ್ರ ಐನೂರು ರೂಪಾಯಿದು ಮಾಡಿಸಿದ್ದೇನೆ ದೊಡ್ಡದು ಅದನ್ನು ಪೂಜಾ ಕೊಠಡಿಯಲ್ಲಿರಿಸಿದ್ದೇನೆ ಅದಕ್ಕೆ ಬಾಲಕ ತಾನೇ ಸ್ವತಃ ಹೋಗಿ ನಮಸ್ಕರಿಸುತ್ತಾನೆ ನಾನು ಹದಿನೈದು ವರ್ಷಗಳಿಂದ ಶಾಲೆಯಲ್ಲಿ ಪ್ಯೂನ್ ಕೆಲಸ ಮಾಡುತ್ತಿದ್ದೆ ಸುಯೋಗದಿಂದ ಇದ್ದಕ್ಕಿದ್ದಂತೆ ಇಲ್ಲಿ ಗುರುಗಳ ಆದೇಶವಿದೆ ಯಾರಿಗೂ ತಂಬಾಕು ತಂದು ಕೊಡುವಂತಿಲ್ಲ ಯಾರಿಗೂ ಗುಟ್ಕಾ ತಂದು ಕೊಡುವಂತಿಲ್ಲ ಇದರ ಪಾಪ ತಗುಲುತ್ತದೆ ನನಗೆ ಬಹಳ ತೊಂದರೆಯಾಗುತ್ತಿತ್ತು ನನಗೆ ಜನರು ಆರ್ಡರ್ ಮಾಡ್ತಿದ್ರು ಹೋಗು ಬೀಡ ಕೊಂಡು ಬಾ ಹೋಗು ತಂಬಾಕು ಕೊಂಡು ಬಾ ಎಂದು ಆಗ ನಾನು ನಿರಾಕರಿಸುತ್ತಿದ್ದೆ ಸಾಹೇಬರಿಗೂ ಸಹ ಮತ್ತು ಹೇಳುತ್ತಿದ್ದೆ ಗುರುಗಳ ಆದೇಶವಿದೆ ನಾನು ಅದನ್ನು ಮಾಡಲಾರೆ ನಂತರ ಗುರುಗಳು ದಯೆ ತೋರಿದರು ಇದ್ದಕ್ಕಿದ್ದಂತೆ ಪ್ರಮೋಷನ್ ಆಯಿತು ಮತ್ತು ನಾನು ಪ್ಯೂನಿಂದ ಕ್ಲರ್ಕ್ ಆದೆ ಈಗ ಒಂದು ಜನವರಿಗೆ ನಾನು ಮಹಾರಾಜ್ ಕೀ ಜಯ ಈಗ ಒಂದು ಜನವರಿ ಎರಡು ಸಾವಿರದ ಹನ್ನೊಂದರಲ್ಲಿ ನನ್ನ ಪ್ರಮೋಷನ್ ಆಯಿತು ಮತ್ತು ನಾನು ಪ್ಯೂನ್ನಿಂದ ಹೈಯರ್ ಸೆಕೆಂಡರಿ ಮುರುವಾರಿಯಲ್ಲಿ ಕ್ಲರ್ಕ್ ಆದೆ ಈಗ ನಾನು ತಂಬಾಕು ತಂದುಕೊಡುವ ಹಾಗಿಲ್ಲ ಮತ್ತು ಬೀಡ ಸಹ ಮತ್ತು ನಾನು ಒಂದು ಕಾಲದಲ್ಲಿ ಕುರ್ಚಿಗಳನ್ನು ಹಾಕುತ್ತಿದ್ದೆ ಇಂದು ಆ ಕುರ್ಚಿ ಮೇಲೆ ಕುಳಿತುಕೊಳ್ಳುತ್ತೇನೆ ಮತ್ತು ಗುರುಗಳಿಗೆ ಧನ್ಯವಾದ ಹೇಳುತ್ತೇನೆ ನನ್ನ ಒಬ್ಬ ತಮ್ಮನಿದ್ದಾನೆ ಅವನು ಎಮ್ ಎ ಮಾಡಿ ಅಲ್ಲಿ ಇಲ್ಲಿ ಅಲೆಯುತ್ತಿದ್ದ ನಾನು ಬಡವನಾಗಿದ್ದು ಅವನಿಗೆ ಬಿ ಎಡ್ ಮಾಡಿಸಲಾಗುತ್ತಿರಲಿಲ್ಲ ಇಲ್ಲಿಂದ ದೀಕ್ಷೆ ಪಡೆದುಕೊಂಡ ನಂತರ ಅವನಿಗೆ ಬಿ ಎಡ್ ಪರೀಕ್ಷೆ ಕೊಡಿಸಿದೆ ಬಿ ಎಡ್ನಲ್ಲಿ ಮೂವತ್ತ್ಮೂರು ಅಂಕ ಪಡೆಯುವುದು ಬಹಳ ಅವಶ್ಯಕ ಆಗ ಅಡ್ಮಿಷನ್ ಸಿಗುತ್ತದೆ ಆದರೆ ಆ ನನ್ನ ತಮ್ಮನಿಗೆ ಕೇವಲ ಇಪ್ಪತ್ತೊಂಬತ್ತು ಅಂಕ ದೊರಕಿದ್ದವು ಈ ಬಾರಿ ಬೋರ್ಡಿನವರು ಇಪ್ಪತ್ತೆಂಟು ಅಂಕದವರನ್ನು ತೆಗೆದುಕೊಂಡರು ಹಾಗಾಗಿ ನನ್ನ ತಮ್ಮನಿಗೆ ಬಿ ಎಡ್ನಲ್ಲಿ ಸೆಲೆಕ್ಷನ್ ಆಯಿತು ಇಂದು ಅವನು ಜಬಲ್ಪುರ್ ಕಾಲೇಜಿನಲ್ಲಿ ಬಿ ಎಡ್ ಮಾಡುತ್ತಿದ್ದಾನೆ ಜೋಡ್ ಸದ್ಗುರು ನನಗೆ ಸೈಕಲ್ ಕೊಳ್ಳುವ ಸಾಮರ್ಥ್ಯವೂ ಇರಲಿಲ್ಲ ನಾಮದೀಕ್ಷೆ ಪಡೆಯಲು ಬಂದಾಗ ಪ್ರಭುವಿನ ಕೃಪೆಯಿಂದ ಈಗ ಆರು ತಿಂಗಳ ಮೊದಲೇ ಐವತ್ತೈದು ಸಾವಿರ ರೂಗಳ ಹೀರೋ ಹಂಡ ಖರೀದಿಸಿದೆ ಅದರ ಮೇಲೆ ಗುರುಗಳ ಹೆಸರನ್ನು ಬರೆಸಿದ್ದೇನೆ ಅದರ ಮೇಲೆ ಗುರುಕೃಪ ಎಂದೂ ಬರೆಸಿದ್ದೇನೆ ಇಂದು ನಾನೇನು ಸುಖ ಮತ್ತು ಶಾಂತಿ ನೋಡುತ್ತಿದ್ದೇನೆ ನನ್ನ ಗೌರವ ಹೆಚ್ಚಿದೆ ಇದೆಲ್ಲ ಗುರುಗಳ ಕೃಪೆಯಿಂದಾಗಿದೆ ಒಳ್ಳೇದು ಮಗನೆ ಶಾಬ್ಬಾಸ್ ಹೋಗು ಮಗನೆ ಶಾಬ್ಬಾಸ್ ಈಗ ಪುಣ್ಯಾತ್ಮರೇ ತಮ್ಮೆದುರು ಈ ಪ್ರಿಯ ಆತ್ಮವು ತನ್ನ ಈಗ ನೋಡಿ ಒಂದು ವರ್ಷ ಆಗಿದೆ ದೀಕ್ಷೆ ಪಡೆದು ನಿಜವಾದ ದೃಢತೆಯಿಂದ ಇವನು ಅಧಿಕಾರಿಗಳೊಡನೆಯೂ ಸಂಘರ್ಷ ಮಾಡಿದ ಅಂದರೆ ನಾನು ನನ್ನ ನಿಯಮ ಭಂಗಗೊಳಿಸಲಾರೆ ಕಷ್ಟಗಳನ್ನೂ ಅನುಭವಿಸಿದ ಪರಮಾತ್ಮ ಹೇಳಿದರು ಮಗನೇ ನಿನ್ನ ಜಂಜಾಟವನ್ನೇ ಮುಗಿಸುತ್ತೇನೆ ಕ್ಲರ್ಕ್ ಆಗಿ ಮಾಡಿದರು ಮತ್ತು ಈಗ ಇವನು ಹೇಳಿದ ಅಂದರೆ ನನ್ನ ಮಗ ಮೂರ್ಛೆ ಹೋಗಿದ್ದ ವೈದ್ಯರು ಆಕ್ಸಿಜನ್ ಕೂಡ ಕೊಟ್ಟಿದ್ದರು ಎಲ್ಲವನ್ನೂ ಮಾಡಿದರು ವೈದ್ಯರು ಹೇಳಿದರು ಆರು ಗಂಟೆಗಳಲ್ಲಿ ಒಂದೊಮ್ಮೆ ಇವನು ಪ್ರಜ್ಞಾವಸ್ಥೆಗೆ ಬಂದರೆ ಬದುಕುವ ಇಲ್ಲದಿದ್ದರೆ ಬದುಕಲಾರ ಹನ್ನೆರಡು ಗಂಟೆ ಕಳೆದರು ಪ್ರಜ್ಞೆ ಬರಲಿಲ್ಲ ವೈದ್ಯರು ಮೊದಲು ಎಷ್ಟೋ ಪ್ರಯತ್ನಪಟ್ಟರು ಸೂಜಿಗಳನ್ನು ಚುಚ್ಚು ಚುಚ್ಚಿ ನೋಡಿದ್ದರು ಅಲುಗಾಡಿರಲಿಲ್ಲ ರಾತ್ರಿಯ ಹನ್ನೆರಡು ಗಂಟೆಗೆ ಡಾಕ್ಟರ್ ಸೂಜಿ ತಂದಿದ್ದರು ಇಂಜೆಕ್ಷನ್ ಚುಚ್ಚುತ್ತಲೇ ಆ್ಯಕ್ಷನ್ ಆಗುತ್ತದೆಯೇ ಅದು ಒಂದು ಗಂಟೆಯ ಬಳಿಕ ಪ್ರಭಾವ ತೋರಿಸ್ತದೆ ಸೂಜಿ ಇಂಜೆಕ್ಷನ್ ಹತ್ತುತ್ತಿದ್ದಂತೆ ಮಗು ಅಳತೊಡಗಿತು ಒಮ್ಮೆಲೆ ಮತ್ತು ಕಾಪಾಡುವುದು ಮಾಲೀಕನೇ ಮತ್ತು ಆ ವೈದ್ಯರು ಹೇಳಿದರು ಎಂಟು ದಿನ ಇಡಬೇಕು ಇವನು ಹೇಳಿದನು ಬಿಡಿ ಈಗಂತೂ ನಿಮ್ಮ ಸಾಮರ್ಥ್ಯದ ಮಾತೇ ಅಲ್ಲ ಇದು ನಿಮ್ಮ ಆ್ಯಕ್ಷನ್ ಏನಿದೆ ಪೀರಿಯಡ್ಗಿಂತ ಮುಂದೆ ಹೋಗಿತ್ತು ನಮ್ಮ ಕಬೀರ ಭಗವಂತನು ಜೀವಿತಗೊಳಿಸಿದನು ಮತ್ತು ಇಂದು ಆ ಮಗು ಸ್ವಸ್ಥನಾಗಿದ್ದಾನೆ ಬೋಲೋ ಹೋರಿ ಹೋ ಕದೇ ಕಾಜ ರಾಮ ರಂಗಣೆ ಧನ್ಕೆ ಕಾಜೆ अरनक्ष पूजो मार जो मैं नरसिंह धर लू साज सतगुर जो चावे सो कर ही चौदह कोट दूत जम डर ही ऊत भूत जम त्रास निवार और चित्र गोपत के कागज पाड़े है बोलो सतगुर दे इवन मगुव आयस्सु मुगद परमात्म चित्रगुप्तन कागद हरद हाकद मुदे आयस्सु हेच्चा कबीर इज गॉड बोलो सतगुरुदेव ई जय हो ಪರಮಪಿತಾ ಪರಮಾತ್ಮ ಪೂರ್ಣಭ್ರಂ ಸರ್ವಸೃಷ್ಟಿ ರಚನಾಕಾರ ಎಲ್ಲಾ ಆತ್ಮಗಳ ಒಬ್ಬನೇ ಮಾತ್ರ ಜನಕ ಎಲ್ಲರ ಹಿತಚಿಂತಕ ಇವನು ಆ ಪರಮೇಶ್ವರನು ಬನಾರಸ್ನಲ್ಲಿ ಕಾಶಿಯಲ್ಲಿ ಭಾರತ ದೇಶದ ಪವಿತ್ರ ಭೂಮಿಯ ಮೇಲೆ ಕಾಶಿನಗರದಲ್ಲಿರುವ ಒಂದು ಲೆಹರ್ತಾರ ಹೆಸರಿನ ಸರೋವರದ ಮೇಲೆ ಶಿಶುರೂಪ ಧಾರಣೆ ಮಾಡಿ ವಿರಾಜಮಾನರಾಗಿದ್ದರು ಮತ್ತು ಆ ದಿನ ನೀರು ನೀಮ ಹೆಸರಿನ ಒಂದು ನೇಕಾರ ದಂಪತಿಗಳು ಪರಮಾತ್ಮನನ್ನು ತನ್ನ ಮನೆಗೆ ಕರೆದೊಯ್ದಿದ್ದರು ಅವರಿಗೆ ಸಂತಾನವಿರಲಿಲ್ಲ ಆ ಪರಮಾತ್ಮ ಪ್ರತ್ಯೇಕ ಯುಗದಲ್ಲಿ ಬರುತ್ತಾರೆ ಇಲ್ಲಿ ಕಾಲನ ಮೂಲಕ ಇಷ್ಟು ಅಜ್ಞಾನ ಹರಡಿಸಲಾಗುತ್ತದೆ ಈ ಮುಗ್ಧ ಆತ್ಮಗಳು ಪಾಪಗಳನ್ನು ಅಧಿಕ ಗ್ರಹಣಿಸಿ ಅಧಿಕ ಪಾಪಗಳನ್ನು ಒಗ್ಗೂಡಿಸಿ ಮತ್ತು ನಂತರ ಘೋರ ದುಃಖ ಅನುಭವಿಸುತ್ತಿರುತ್ತವೆ ಆಗ ಆ ಪರಮಾತ್ಮ ಇಲ್ಲಿಗೆ ಬರುತ್ತಾರೆ ತನ್ನ ಸಾಮರ್ಥ್ಯದಿಂದ ತನ್ನ ಪ್ರೀತಿಯ ಆತ್ಮಗಳಿಗೆ ಸುಖ ನೀಡುತ್ತಾರೆ ಅವರಿಗೆ ಯಥಾರ್ಥ ಜ್ಞಾನ ನೀಡುತ್ತಾರೆ ತನ್ನ ನಿಜ ಸ್ಥಾನದ ಜ್ಞಾನ ನೀಡುತ್ತಾರೆ ಮತ್ತು ಇದನ್ನು ಹೇಳುತ್ತಾರೆ ಏನಂದರೆ ನೀವು ಇಲ್ಲಿ ಇರುವವರಲ್ಲ ಇದಂತೂ ಒಂದು ಜೈಲಾಗಿದೆ ಒಂದು ತೆರೆದ ಸೆರೆವಾಸ ಪರಮಾತ್ಮ ಹೇಳುತ್ತಾರೆ ನೀವೇನು ಈ ದಾನ ಪುಣ್ಯ ಇತ್ಯಾದಿ ಮಾಡುವಿರಿ ಶಾಸ್ತ್ರವಿಧಿ ತ್ಯಜಿಸಿ ಅಥವಾ ಬ್ರಹ್ಮಟ್ಟದ ಅಥವಾ ಅನ್ಯ ದೇವಿ ದೇವತೆಗಳ ಪೂಜೆ ಮಾಡುತ್ತೀರಿ ಅಥವಾ ಯಾರು ಖಂಡಿತ ಮಾಡುವುದೇ ಇಲ್ಲ ಅಥವಾ ಯಾರೋ ದಾನ ಮಾಡ್ತಾರೆ ಅಥವಾ ಸ್ವಲ್ಪವೂ ಮಾಡುವುದೇ ಇಲ್ಲ ದಾನ ಮಾಡುವತ ಸ್ವರ್ಗಕ್ಕೆ ಹೋಗುತ್ತಾನೆ ಸ್ವಲ್ಪ ಸಮಯಕ್ಕಾಗಿ ತನ್ನ ಪುಣ್ಯಗಳನ್ನು ಸಮಾಪ್ತಗೊಳಿಸಿ ನಂತರ ನರಕಕ್ಕೆ ಹೋಗುತ್ತಾನೆ ಯಾಕೆಂದರೆ ಪಾಪಗಳು ಇಲ್ಲಿ ಅಧಿಕವಾಗುತ್ತವೆ ಹಾಗಾಗಿ ಈ ರೀತಿ ಪರಮಾತ್ಮ ಹೇಳ್ತಾರೆ ಏಕ್ ರೇ ಇದು ಕಾಲಭಗವಂತನ ಜೈಲಾಗಿದೆ ಇದು ಸೆರೆವಾಸವಾಗಿದೆ ನಮ್ಮನ್ನು ಇಲ್ಲಿ ತಡೆಯಲಾಗಿದೆ ತಡೆಯುವುದರ ಹಿಂದೆಯೂ ಬಹಳ ಗೂಢ ಷಡ್ಯಂತ್ರವಿದೆ ಸುನಿಯೋಜಿತ ಷಡ್ಯಂತ್ರವಿದೆ ಈ ಕಾಲಭಗವಂತನದು ಈ ಕಾಲನ ಷಡ್ಯಂತ್ರವನ್ನು ತೊಡೆದುಹಾಕಲು ಇವನನ್ನು ಬಟ್ಟಬಯಲು ಮಾಡುವುದಕ್ಕಾಗಿ ಆ ಪರಮಾತ್ಮ ಸ್ವತಃ ನಡೆದು ಬರುತ್ತಾರೆ ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ ಪರಿಶುದ್ಧ ಆತ್ಮಗಳಿಗೆ ಸಿಗುತ್ತಾರೆ ಅದೇ ಸಂದರ್ಭದಲ್ಲಿ ಈ ಐದು ದಿನಗಳ ಸಮಾಗಮ ಸತ್ಸಂಗ ಸಮಾಗಮ ನಡೆಯುತ್ತಿದೆ ಇಂದು ಆ ಶುಭ ದಿನವಾಗಿದೆ ಇಂದು ಆ ಪವಿತ್ರ ದಿನವಾಗಿದೆ ಜ್ಯೇಷ್ಠ ಶುದ್ಧಿ ಪೂರ್ಣಿಮೆ ಈ ದಿನದಂದು ಪರಮಾತ್ಮ ಸತ್ಯಲೋಕದಿಂದ ಹೊರಟು ನಡೆದು ಮತ್ತು ಅಲ್ಲಿ ಬನಾರಸಿನಲ್ಲಿ ಕಾಶಿನಗರದ ಲೆಹರ್ತಾರ ಸರೋವರದ ಮೇಲೆ ಕಮಲದ ಹೂವಿನ ಮೇಲೆ ಬಂದು ವಿರಾಜಮಾನರಾಗಿದ್ದರು ಮತ್ತು ಅಲ್ಲಿಂದ ನಂತರ ಒಂದು ನೇಕಾರ ದಂಪತಿ ಅವರನ್ನು ತಮ್ಮ ಮನೆಗೆ ಕರೆದೊಯ್ದರು ಅವರ ಪರಮಾತ್ಮನ ಜನ್ಮ ಯಾವ ತಾಯಿಯಿಂದ ಆಗಿರಲಿಲ್ಲ ನೇಕಾರ ಕಾರ್ಯ ಮಾಡುವುದರಿಂದ ಪರಮಾತ್ಮ ನೇಕಾರ ಎನಿಸಿಕೊಂಡರು ಪರಮೇಶ್ವರ ಕಬೀರ್ ಸಾಹೇಬರು ಹೇಳುತ್ತಾರೆ ಮೇರೆ ಪರಮಾತ್ಮ ಹೇಳ್ತಾರೆ ಏನಂದ್ರೆ ಇವರು ನನ್ನನ್ನು ಅರಿಯದೆ ಹಾಸ್ಯ ಮಾಡುತ್ತಿದ್ದಾರೆ ಈ ದಾಣಕ್ ನೇಕಾರ ಇವನಿಗೇನು ಗೊತ್ತು ಭಗವಂತನ ಬಗ್ಗೆ ಮತ್ತು ಪರಮಾತ್ಮ ಪದೇ ಪದೇ ಹೇಳುತ್ತಿದ್ದರು ಹಮ್ ಹಿ ಅಲಖ ಅಲಖ ದಾಸ್ ಖಾಲಿಕ್ ಧನಿ ನಾಮ ಕಬೀರ್ ರಾಮಾನಂದರಿಗೆ ಹೇಳಿದರು ಪರಮಾತ್ಮ ಸ್ವಾಮಿ ಸೃಷ್ಟ ಸೃಷ್ಟಿಯನ್ನು ರಚಿಸಿದವನು ಸ್ವಾಮಿ ಸೃಷ್ಟಿ ಗರೀಬ್ ದಾಸರು ಹೇಳುತ್ತಿದ್ದಾರೆ ಕಬೀರರು ಹೀಗೆ ಹೇಳಿದರು ದಾಸ ಅಧರ್ ಬಸು ಮೇಲೆ ಸತ್ಯಲೋಕದಲ್ಲಿ ಇರುತ್ತೇನೆ ಮೂರನೇ ಮುಕ್ತಿಧಾಮದಲ್ಲಿ ರಾಮಾನಂದ ರಾಮ ಪರಮಾತ್ಮನು ಹೇಳಿದ್ದಾರೆ ರಾಮನು ನಾನೇ ಆಗಿರುವೆ ನೀವು ಯಾವ ರಾಮನನ್ನು ರಾಮನೆಂದು ತಿಳಿದಿದ್ದೀರಿ ಅವನು ರಾಮನೇ ಅಲ್ಲ ರಾಮ ಮೀನ್ಸ್ ಗಾಡ್ ಹಾಗಾಗಿ ರಾಮನಂತೂ ಒಬ್ಬನೇ ಅವನು ಪೂರ್ಣ ಪರಮಾತ್ಮನಾಗಿರುವನು ಅಂದರೆ ಬ್ರಹ್ಮನೆಂದು ಹೇಳಿ ಬೇಕಾದರೆ ರಾಮ ಹೇಳಿ ಈಗ ಬ್ರಹ್ಮ ಹೇಳಿ ಬ್ರಹ್ಮ ಅಂದರೆ ಭಗವಂತ ಅಂದರೆ ಪರಮಾತ್ಮ ಆದರೆ ಈ ಅನ್ಯರು ಕೂಡ ತಮ್ಮನ್ನು ತಮಗೆ ಪರಮಾತ್ಮನೆಂದು ಹೇಳುತ್ತಿದ್ದಾರೆ ಅಂತೆಯೇ ನೀವು ನಿನ್ನೆ ಶಿವಪುರಾಣದಲ್ಲಿ ನೋಡಿದಿರಿ ಈ ಕಾಲಭಗವಂತ ಬ್ರಹ್ಮ ವಿಷ್ಣು ಮಹೇಶರ ತಂದೆ ಹೇಳುತ್ತಾನೆ ತನ್ನ ಬ್ರಹ್ಮ ಮತ್ತು ವಿಷ್ಣುವಿಗೆ ಪುತ್ರರೇ ನೀವು ತಮ್ಮನ್ನು ಈಶರೆಂದು ಕೊಂಡಿರಿ ನೀವು ತಮ್ಮನ್ನು ಭಗವಂತನೆಂದು ಇದು ನೀವು ಒಳ್ಳೆಯದು ಮಾಡಿಲ್ಲ ನೀವು ಭಗವಂತರಲ್ಲ ನೀವು ಈಶರಲ್ಲ ಹಾಗಾಗಿ ಪರಮಾತ್ಮ ಹೇಳ್ತಾರೆ ಮುಲ್ಲ ಮಾಯ ಮೋತ್ಸು ನರಂಜನ್ ಈಗ ಪರಮಾತ್ಮ ಹೇಳ್ತಾರೆ ಈ ಜ್ಯೋತಿ ನಿರಂಜನ ತನ್ನನ್ನು ಭಗವಂತನೆಂದು ಹೇಳ್ತಾನೆ ಇವನು ಭಗವಂತನಲ್ಲ ಮತ್ತು ಇವನು ಬ್ರಹ್ಮ ವಿಷ್ಣು ಮಹೇಶಿಗೆ ಹೇಳ್ತಾನೆ ನೀವು ಭಗವಂತರಲ್ಲ ಈಗ ಆ ಪ್ರಭು ಯಾರಾಗಿದ್ದಾರೆ ಅವನು ಪರಮಕ್ಷರ ಬ್ರಹ್ಮ ಅವನು ವಾಸ್ತವದಲ್ಲಿ ಬ್ರಹ್ಮನು ಅವನು ನಿಜ ಬ್ರಹ್ಮನು ಈಗ ಇಲ್ಲಿ ನಿಜ ಶಬ್ದ ಅಥವಾ ಪರಬ್ರಹ್ಮ ಅಥವಾ ಬ್ರಹ್ಮನ ಬಳಿಕ ಪರಬ್ರಹ್ಮ ನಂತರ ಪೂರ್ಣಬ್ರಹ್ಮೆಂಬುದು ಸೇರಿಸಬೇಕಾಯಿತು ಈ ಅನ್ಯರು ಕೂಡ ತಮ್ಮನ್ನು ಭಗವಂತನೆಂದು ತಿಳಿದುಕೊಂಡಿದ್ದಾರೆ ಇಲ್ಲದಿದ್ದರೆ ರಾಮ ಹೇಳಿ ರಾಮನು ಒಬ್ಬನೇ ಇರುವನು ಅವನು ಪೂರ್ಣ ಪರಮಾತ್ಮ ಈಗ ಪೂರ್ಣ ಪರಮಾತ್ಮ ಎಂದು ಇದಕ್ಕಾಗಿಯೇ ಹೇಳಬೇಕಾಯಿತು ಅಂದರೆ ಅನ್ಯ ಅಪೂರ್ಣರು ಕೂಡ ತಮ್ಮನ್ನು ಪರಮಾತ್ಮನೆಂದು ತಿಳಿಸಿದ್ದಾರೆ ಆಗ ಪರಮೇಶ್ವರರು ಹೇಳ್ತಾರೆ ರಾಮ ಹೇಳ್ತಾರೆ ಈ ಲೀಲೆಗಳನ್ನು ನಾನೇ ಮಾಡಿದ್ದೆ ಆದರೆ ಮಹಿಮೆ ಈ ವಿಷ್ಣುವಿಗೆ ನೀಡಿದರು ಏಕೆಂದರೆ ಭಕ್ತಿಯ ಸ್ಥಿತಿ ಉಳಿದಿರಲೆಂದು ಮತ್ತು ಈ ಮಧ್ಯದ ಪೀಳಿಗೆ ತನಕ ಯಥಾರ್ಥ ಭಕ್ತಿ ಜ್ಞಾನವನ್ನು ಅವಿತಿರಿಸಬೇಕಾಗಿತ್ತು ಮತ್ತು ಪರಮಾತ್ಮನ ಮಹಿಮೆ ಪುಣ್ಯಾತ್ಮಗಳ ಹೃದಯದಲ್ಲಿ ನೆಲೆಸಿಡಬೇಕಾಗಿತ್ತು ಇದಕ್ಕಾಗಿ ಪರಮೇಶ್ವರರು ಸಮಯ ಸಮಯಕ್ಕೆ ಬರುತ್ತಿದ್ದರು ಅಂತೆಯೇ ಆದರಣೀಯ ಗರೀಬ್ ದಾಸ್ ಸಾಹೇಬರಿಗೆ ಸಿಕ್ಕಿದ್ದರು ಆದರಣೀಯ ದಾದೂ ಸಾಹೇಬರಿಗೆ ಸಿಕ್ಕಿದ್ದರು ಆದರಣೀಯ ನಾನಕ್ ಸಾಹೇಬರಿಗೆ ಸಿಕ್ಕಿದ್ದರು ಆದರಣೀಯ ದಾಸ್ ಸಾಹೇಬರಿಗೆ ಸಿಕ್ಕಿದ್ದರು ಆದರಣೀಯ ಗೀಸಾದಾಸ್ ಸಾಹೇಬರಿಗೆ ಸಿಕ್ಕಿದ್ದರು ಆದರಣೀಯ ಆಧರಣೀಯ ಧರ್ಮದಾಸ್ ಸಾಹೇಬರಿಗೆ ಸಿಕ್ಕಿದ್ದರು ಆದರಣೀಯ ಅಬ್ರಾಹಿಂ ಸುಲ್ತಾನ್ ಅಧಮರಿಗೆ ಸಿಕ್ಕಿದ್ದರು ಈಗ ಪುಣ್ಯಾತ್ಮರೇ ಪರಮಾತ್ಮ ಇದಕ್ಕಾಗಿ ಬರುತ್ತಿದ್ದರು ಅಂದರೆ ಭಗವಂತರ ಸ್ಥಿತಿ ಈಗ ಉಳಿದಿರಲೆಂದು ಕಾಲ ಬಯಸುತ್ತಾನೆ ಅಂದರೆ ಇವರೆಲ್ಲ ನಾಸ್ತಿಕರಾಗಲಿ ಅಂದರೆ ಇಡೀ ಚೀನಾ ನಾಸ್ತಿಕವಾದಂತೆ ಮೊದಲು ಅದು ಬೌದ್ಧ ಧರ್ಮವನ್ನು ನಂಬುತ್ತಿತ್ತು ಈಗ ಆ ಸಾಧನೆಯಿಂದ ಬುದ್ಧನ ಮೂಲಕ ಹೇಳಿದಂತಹ ಸಾಧನೆಯಿಂದ ಯಾವ ಆಧ್ಯಾತ್ಮಿಕ ಲಾಭವಂತೂ ಆಗುವುದಿರಲಿಲ್ಲ ಇದಕ್ಕಾಗಿ ಎಲ್ಲರೂ ನಾಸ್ತಿಕರಾದರು ಅಂದರೆ ಪರಮಾತ್ಮ ಎಲ್ಲೂ ಇಲ್ಲ ಮತ್ತು ಕಾಲನು ಇದನ್ನೇ ಬಯಸುತ್ತಾನೆ ಅಂದರೆ ಪರಮಾತ್ಮನ ಮೇಲಿನ ಶ್ರದ್ಧೆ ಮುಗಿಯಲಿ ನಂತರ ಇವರು ಭಗವಂತನನ್ನು ಬಯಸುವುದೇ ಇಲ್ಲ ಎಲ್ಲರೂ ತಮ್ಮೊಳಗೆ ಕಾದಾಡಲಿ ಜಗಳವಾಡಲಿ ಹೊಡೆದಾಟ ಕಳ್ಳತನ ಮೋಸ ಮೊಕದ್ದಮೆ ಹೂಡುವುದು ಇವರು ಸಿಲುಕಿರಲಿ ಭಕ್ತಿಯನ್ನು ಮಾಡದೇ ಇರಲಿ ಆದರೆ ಪರಮೇಶ್ವರರು ಬರುತ್ತಾರೆ ಶಾಂತಿ ಸ್ಥಾಪನೆ ಮಾಡುತ್ತಾರೆ ಇದೇ ಉದ್ದೇಶದಿಂದ ಪರಮಾತ್ಮ ಸತ್ಯಲೋಕದಿಂದ ನಡೆದು ಇಲ್ಲಿಗೆ ಬಂದರು ಇದು ಆ ಶುಭ ದಿನವಾಗಿದೆ ಈ ಕಾರಣದಿಂದ ಇಂದು ನಮಗೆ ಆ ಪರಮೇಶ್ವರನ ಮಾಹಿತಿ ಮತ್ತು ತಮ್ಮ ಮನೆಯ ಜ್ಞಾನವಾಯಿತು ಮತ್ತು ಈಗಲೂ ಯಾರೋ ಮುಗ್ಧ ಈ ಕಾಲನ ಜೈಲಲ್ಲಿ ಸಿಲುಕಿದ್ದರೆ ನಂತರ ಭಗವಂತನ ದೋಷವಿಲ್ಲ ಪುಣ್ಯಾತ್ಮರೇ ನಾವು ಶ್ರೀಕೃಷ್ಣನನ್ನು ಭಗವಂತನೆಂದು ನಂಬಿದೆವು ಅವರು ರಾಜ ಮೋರ್ಧ್ವಜನ ಪುತ್ರ ತಾಮರ್ಧ್ವಜನನ್ನು ಗರಗಸದಿಂದ ಕೊಯ್ದು ಕತ್ತರಿಸಿದಾಗ ಅವನು ಮೃತ್ಯುವಿಗೆ ಪ್ರಾಪ್ತನಾಗಿದ್ದ ನಂತರ ಜೀವಿತಗೊಳಿಸಿದರು ಮತ್ತು ನಾವು ಶ್ರೀಕೃಷ್ಣನನ್ನು ಭಗವಂತನೆಂದು ನಂಬಿದೆವು ಆದರೆ ಅವರೇ ತನ್ನ ಸ್ವಂತ ಸೋದರಳಿಯ ಅಭಿಮನ್ಯುವನ್ನು ಜೀವಿತಗೊಳಿಸಲಾಗಿಲ್ಲ ಅವನು ಸುಭದ್ರಾಳ ಪುತ್ರನಾಗಿದ್ದ ಸುಭದ್ರ ಶ್ರೀಕೃಷ್ಣನ ಸಹೋದರಿಯಾಗಿದ್ದಳು ಚಕ್ರವ್ಯೂಹದೊಳಗೆ ಮಹಾಭಾರತದ ಯುದ್ಧದಲ್ಲಿ ಅಭಿಮನ್ಯುವಿನ ಮೃತ್ಯುವಾಗಿತ್ತು ಇಡೀ ಪಾಂಡವಕುಲ ನಾಶವಾಗುತ್ತಿತ್ತು ಮತ್ತು ಶ್ರೀಕೃಷ್ಣ ಅಳುತ್ತಿದ್ದ ಸುಭದ್ರ ಅಳುತ್ತಿದ್ದಳು ಶ್ರೀಕೃಷ್ಣನಿಂದ ಜೀವಿತಗೊಳಿಸಲಾಗಲಿಲ್ಲ ಕಾರಣವೇನಾಗಿತ್ತು ಅಂದರೆ ಮೋರ್ಧ್ವಜನ ಪುತ್ರ ತಾಮರಧ್ವಜನ ಆಯಸ್ಸು ಶೇಷವಾಗಿತ್ತು ಇದಕ್ಕಾಗಿ ಅವನನ್ನು ಮತ್ತೆ ಜೀವಿತಗೊಳಿಸಿದರು ಮತ್ತು ಅವನ ಶರೀರವನ್ನು ಆಸಿಡಿಸ್ ಮಾಡಿದರು ಆದರೆ ಅಭಿಮನ್ಯುವಿನ ಆಯಸ್ಸು ಶೇಷವಿರಲಿಲ್ಲ ಅವನ ಪ್ರಾರಬ್ಧ ಇಷ್ಟೇ ಆಗಿತ್ತು ಹಾಗಾಗಿ ಭಗವಂತರು ಆಯಸ್ಸನ್ನು ಎಕ್ಸ್ಟೆನ್ಷನ್ ಮಾಡಲಾರರು ಆಯಸ್ಸನ್ನು ಹೆಚ್ಚಿಸಲಾರರು ಬ್ರಹ್ಮ ಹೆಚ್ಚಿಸಲಾರನು ಬ್ರಹ್ಮ ವಿಷ್ಣು ಮಹೇಶ್ವರೂ ಹೆಚ್ಚಿಸಲಾರರು ಪರಬ್ರಹ್ಮನೂ ಹೆಚ್ಚಿಸಲಾರನು ಕೇವಲ ಪರಮಾಕ್ಷರ್ ಭ್ರಂ ಪೂರ್ಣಭ್ರಂ ಕಬೀರ ಪರಮೇಶ್ವರರು ತನ್ನ ಭಕ್ತನ ಆಯಸ್ಸನ್ನು ಹೆಚ್ಚಿಸಬಲ್ಲರು ಈಗ ಪರಮಾತ್ಮನ ಈ ಐದು ದಿನಗಳ ಸಮಾಗಮ ಪುಣ್ಯಾತ್ಮರೆ ಹೀಗೆ ನಡೆಯಿತು ಅಂದರೆ ಎರಡು ಗಂಟೆಗಳ ಮಾತಿದಂತೆ ಮತ್ತು ಪರಮೇಶ್ವರನ ಮಹಿಮೆಯನ್ನಂತೂ ಈಗ ಇಂದು ಪ್ರಾರಂಭಿಸುವುದಿತ್ತು ಅದನ್ನು ಇನ್ನೂ ವಿಸ್ತಾರದಿಂದ ಹೇಳುದಿತ್ತು ಈ ಐದು ದಿನಗಳಲ್ಲಂತೂ ಮಾಲೀಕನ ಮಹಿಮೆಯ ಅಂಶವನ್ನೇ ಹೇಳಲಾಗಿತ್ತು ಮತ್ತಿಂದು ಐದನೇ ದಿನ ಬಂದುಬಿಡ್ತು ನಾವು ಏಳು ದಿನಗಳ ತನಕ ಸತ್ಸಂಗ ಮಾಡಿದ್ದೇವೆ ಹೀಗೆ ಎರಡೂವರೆ ಎರಡೂವರೆ ಗಂಟೆ ಬೆಳಿಗ್ಗೆ ಎರಡೂವರೆ ಮೂರು ಗಂಟೆ ಸಂಜೆ ಮತ್ತು ಇಷ್ಟೊಂದು ಆನಂದವಾಗುತ್ತಿತ್ತು ಆಗಲೂ ಪರಮಾತ್ಮನ ನಾವು ವ್ಯಾಖ್ಯಾನ ಪೂರ್ತಿ ಹೇಳಲಾಗುತ್ತಿರಲಿಲ್ಲ ಇಡೀ ವರ್ಷವೇ ಕಳೆದು ಹೋಗುತ್ತದೆ ತಿಂಗಳಲ್ಲಿ ಎರಡೆರಡು ಬಾರಿ ಮೂರು ಮೂರು ದಿನದ ಸತ್ಸಂಗ ನಡೆಯುತ್ತವೆ ಆಗಲೂ ಪರಮಾತ್ಮನ ಮಹಿಮೆ ಆದರೂ ಶೇಷ ಉಳಿಯುತ್ತದೆ ಏಕೆಂದರೆ ಇವನ ಮಹಿಮೆ ಅನಂತವಾಗಿದೆ ಆದರೂ ಇಂದು ಸ್ವಲ್ಪ ಪ್ರಕಾಶ ಇನ್ನೂ ವಿಶೇಷವಾಗಿ ಹಾಕುವೆವು ಪರಮೇಶ್ವರ ಕಬೀರರು ಈಗ ಎರಡೂ ಲೀಲೆಗಳನ್ನು ಮಾಡಿದರು ಒಬ್ಬ ದಿಲ್ಲಿಯ ಬಾದಶ ಸಿಕಂದರ್ ಲೋಧಿ ಎಂಬವನಿದ್ದನು ಅವನಿಗೆ ಅಸಾಧ್ಯವಾದ ಒಂದು ರೋಗವಾಗಿತ್ತು ಅವನು ಎಲ್ಲ ತಂತ್ರ ಮಂತ್ರ ಕೂಡ ಮಾಡಿಸಿಕೊಂಡಿದ್ದ ಹಿಂದೂ ಮತ್ತು ಮುಸಲ್ಮಾನ ಎಲ್ಲ ಫೀರ್ ಫಕೀರರಿಂದ ಗುರು ಮತ್ತು ಬ್ರಾಹ್ಮಣರಿಂದ ಧಾರ್ಮಿಕ ಅನುಷ್ಠಾನ ಯಾರು ಏನು ಹೇಳಿದರೂ ಅದನ್ನೆಲ್ಲ ಮಾಡಿ ನೋಡಿದ ಅವನಿಗೆ ಯಾವುದೇ ಪರಿಹಾರ ಅವನ ರೋಗದಲ್ಲಿ ಸಿಗುತ್ತಿರಲಿಲ್ಲ ಅದು ಉರಿಯ ರೋಗವಿತ್ತು ಉರಿಯ ರೋಗ ಹೀಗಿರುತ್ತದೆ ಅಂದರೆ ಕಾಲುಗಳು ಬೆಂಕಿಯಲ್ಲಿ ಉಳಿದಂತೆ ಅಥವಾ ಚಹಾದಿಂದ ಅಥವಾ ಬಿಸಿಯಾದ ಯಾವುದೇ ವಸ್ತುವಿನಿಂದ ಆಗ ಅವನಿಗೆ ಒಂದು ವಿಶೇಷ ನೋವಾಗುತ್ತದೆ ಹಾಗಾಗಿ ಹೀಗೆ ಉರಿಯ ರೋಗದಲ್ಲಿ ನೋವಾಗುತ್ತದೆ ಆದರೆ ಅದು ಮೇಲಿನಿಂದ ಯಾವುದೇ ವಸ್ತುವಿನಿಂದ ಸುಟ್ಟಂತೆ ಕಾಣಿಸುವುದಿಲ್ಲ ಇಡೀ ಶರೀರದಲ್ಲಿ ಇಂತಹ ತಾಪ ಉಂಟಾಗುತ್ತದೆ ಮತ್ತು ಸಿಕಂದರ್ ಲೋಧಿ ಬಹಳ ಕ್ರೂರ ರಾಜನಾಗಿದ್ದ ಹಿಂದೂಗಳನ್ನು ಮುಸಲ್ಮಾನರನ್ನಾಗಿಸುತ್ತಿದ್ದ ಬಲವಂತರಿಂದ ರಾಜನಾಗಿ ಇವರು ಇನ್ನೂ ಬಹಳಷ್ಟು ದುಷ್ಕರ್ಮಗಳನ್ನು ಮಾಡಿಬಿಡುತ್ತಾರೆ ಇದಕ್ಕಾಗಿ ಪರಮಾತ್ಮ ಹೇಳ್ತಾರೆ ಮಧುಮಾನಂ ರಾಜಂ ಜನರೇ ಸೂಕರಂ ರಾಜನ ಪದವಿ ಪಡೆದು ಈ ಮನುಷ್ಯ ಬಹಳ ಬೀಗುತ್ತಾನೆ ಸ್ವಲ್ಪವು ಮೇಲು ಕೀಳು ನೋಡುವುದಿಲ್ಲ ಭಗವಂತನಲ್ಲಿ ಭಯ ಕೊನೆಗೊಳ್ಳುತ್ತದೆ ಎಲ್ಲರೂ ಎಸ್ ಮೆನ್ ಆಗುತ್ತಾರೆ ನಂತರ ಇವರು ಮನಸ್ಸೇಚ್ಛೆ ನಡೆದು ಅಂದರೆ ಬಹಳ ಪಾಪ ಒಗ್ಗೂಡಿಸುತ್ತಾರೆ ನಂತರ ಆ ಪಾಪಗಳು ಭೋಗ ಅವನೇ ಭೋಗಿಸಬೇಕಾಗುತ್ತದೆ ಅದೇ ಪಾಪಕರ್ಮದ ಆಧಾರದ ಮೇಲೆ ಜನ್ಮ ಜನ್ಮಾಂತರದ ನಮ್ಮ ಪಾಪಗಳು ಕೂಡುತ್ತವೆ ಅವುಗಳಿಂದಲೇ ಸ್ವಲ್ಪ ಪುಣ್ಯ ಮತ್ತು ಪಾಪ ಸೇರಿ ಮನುಷ್ಯ ಜೀವನದಲ್ಲಿ ಪ್ರಾರಬ್ಧ ಮಾಡುತ್ತಾರೆ ಈಗ ಸಿಕಂದರ್ ಲೋಧಿಯು ಎಲ್ಲಾ ಕಡೆ ತನ್ನ ಚಿಕಿತ್ಸೆಯನ್ನು ಮಾಡಿಸಿದ ಮೊದಲಂತೂ ಎಲ್ಲರೂ ಮಂತ್ರತಂತ್ರದ ಬಗ್ಗೆ ಹೇಳಿದರು ನಂತರ ಕೊನೆಯಲ್ಲಿ ಹೇಳಿದರು ರಾಜ ನಮ್ಮ ಬಳಿ ಇಂಥದೊಂದು ಔಷಧಿ ಇದೆ ಕಟ್ಟಿಗೆಯಲ್ಲಿ ಬೆಂಕಿ ಉರಿದರು ಮತ್ತು ಎಷ್ಟು ಜೋರು ಉರಿದರೂ ಒಂದೇ ಸೆಕೆಂಡಿನಲ್ಲಿ ಆರಿಸಬಹುದು ಹೀಗೆ ಮಾಡಿ ತೋರಿಸಿದರು ಮತ್ತು ಈ ಔಷಧಿ ನಿಮಗೆ ಕೆಲಸ ಮಾಡುತ್ತಿಲ್ಲ ಖಂಡಿತವಾಗಿಯೂ ನಿಷ್ಕ್ರಿಯಗೊಂಡಿದೆ ಹಾಗಾಗಿ ಪರಮಾತ್ಮ ಹೇಳ್ತಾರೆ ಯಾವಾಗ ಜೀವಾತ್ಮದ ಪಾಪಗಳು ಹೆಚ್ಚುತ್ತವೆ ಈ ಮೆಡಿಸಿನ್ ಕೂಡ ರಿಯಾಕ್ಷನ್ ಮಾಡಲಾರಂಭಿಸುತ್ತವೆ ಹಾಗಾಗಿ ಪುಣ್ಯಾತ್ಮರೇ ಪ್ರಾರಬ್ಧ ಪಾಪದಿಂದ ಏನು ಕಷ್ಟವಾಗಿದೆ ಅದರಲ್ಲಿ ಔಷಧಿ ಕೆಲಸ ಮಾಡುವುದಿಲ್ಲ ಅದರಲ್ಲಿ ಪರಮಾತ್ಮನ ಕೃಪೆಯ ಅವಶ್ಯಕತೆ ಇರುತ್ತದೆ ಎಲ್ಲರೂ ಇದನ್ನು ಹೇಳಿದರುಂದರೆ ಇದು ನಿನ್ನ ಪ್ರಾರಬ್ಧದ ಕ್ರಮವಾಗಿದೆ ನಿನ್ನ ಭಾಗ್ಯದಲ್ಲಿ ಬರೆದಿದ್ದಾನೆ ವಿಧಾತನು ಇದರ ಅಂತ್ಯ ನಿನ್ನ ಮೃತ್ಯುವಿನೊಂದಿಗೇನೇ ಆಗುವುದು ಇದರ ಯಾವ ವಿಕಲ್ಪವೂ ಇಲ್ಲ ಒಬ್ಬ ದಿಲ್ಲಿಯ ಬಾದಶ ಅವನಿಗೇನು ಟ್ರೀಟ್ಮೆಂಟ್ ಮಾಡಿಸಲು ಸಾಧ್ಯವಿಲ್ಲವೇ ಅವನು ಇದನ್ನು ಹೇಳಿಬಿಟ್ಟ ಯಾರು ನನ್ನ ಚಿಕಿತ್ಸೆ ಮಾಡುವರೋ ಅವನಿಗೆ ಕೇಳಿದಷ್ಟು ಧನ ಕೊಡುವೆನು ಆದರೆ ಎಲ್ಲರೂ ವಿಫಲರಾದರು ಯಾರೋ ಹೇಳಿದರು ಏನೆಂದರೆ ಕಾಶಿಯಲ್ಲಿ ಒಬ್ಬ ದೊಡ್ಡ ಮಹಾಪುರುಷನಿದ್ದಾನೆ ಮತ್ತು ಕಬೀರ ಅವರ ಹೆಸರಾಗಿದೆ ಒಂದು ವೇಳೆ ಅವರು ನಿಮ್ಮ ಮೇಲೆ ಕೃಪೆ ತೋರಿದರೆ ನಿಮ್ಮ ರೋಗ ದೂರವಾಗಬಹುದು ಇನ್ನೂ ಬಹಳಷ್ಟು ಪ್ರಮಾಣಗಳನ್ನು ಹೇಳಿದರು ಅವನಿಗೆ ಇಂಥ ತೊಂದರೆ ಇತ್ತು ಅವನು ಸರಿ ಹೋದನು ದಿಲ್ಲಿಯಲ್ಲೂ ಇಂಥ ಒಬ್ಬ ವ್ಯಕ್ತಿ ಇದ್ದ ಅವನು ಸರಿ ಹೋದನು ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅವನು ಸರಿ ಹೋದನು ಆಗ ರಾಜನಿಗೆ ಸ್ವಲ್ಪ ಆಶಾಕಿರಣ ಕಾಣಿಸಿತು ತನ್ನ ಎಲ್ಲ ಮಂತ್ರಿಗಳಿಗೆ ಹೇಳಿದ ನೀವು ಕಾಶಿಗೆ ಹೋಗಲು ಸಿದ್ಧತೆಯನ್ನು ಮಾಡಿ ಅವರು ಮೊದಲು ಕುದುರೆ ಸವಾರಿ ಕಳುಹಿಸಿದರು ಎರಡು ಮೂರು ಮತ್ತು ಕಾಶಿಯ ರಾಜನಾಗಿದ್ದ ಬೀರ್ ದೇವ್ ಸಿಂಗ್ ಬಘೇಲ್ ಆತ ದಿಲ್ಲಿಯ ಬಾದ್ಶಾಹನ ಕೈ ಕೆಳಗೆ ಇದ್ದನು ಅಧೀನದಲ್ಲಿದ್ದನು ಓವರ್ ಆಲ್ ಕಂಟ್ರೋಲರ್ ಭಾರತದ ದಿಲ್ಲಿಯ ಶಾಸಕರೇ ಆಗಿದ್ದರು ಉಳಿದವರು ಚಿಕ್ಕ ಚಿಕ್ಕ ರಾಜರಾಗಿದ್ದರು ಹೇಗೆಂದರೆ ವರ್ತಮಾನದಲ್ಲಿ ಸ್ಟೇಟ್ಗಳನ್ನು ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯ ಅಧೀನದಲ್ಲಿದ್ದಾನೆ ಅಲ್ಲಿಂದ ಒಬ್ಬ ಶೇಖ್ ತಕಿ ಹೆಸರಿನ ಮುಸಲ್ಮಾನ ಪೀರ್ ಅವನು ಮುಸಲ್ಮಾನರ ಹೆಡ್ ಗುರು ಆಗಿದ್ದ ಹೆಡ್ ಪೀರ್ ಆಗಿದ್ದ ಮತ್ತು ಅವನು ರಾಜನ ಗುರು ಕೂಡ ಆಗಿದ್ದ ಮತ್ತು ಆ ಶೇಖ್ ತಕಿಯ ಕಂಟ್ರೋಲ್ನಲ್ಲಿ ಇಡೀ ಮುಸಲ್ಮಾನ ಸಮಾಜ ಇತ್ತು ಇದಕ್ಕಾಗಿ ಆ ಶೇಖ್ ತಕಿಯನ್ನು ಸಿಕಂದರ್ ಲೋಧಿ ಜೊತೆಯಲ್ಲಿ ಇಟ್ಟುಕೊಂಡಿದ್ದ ಮತ್ತು ಅವನ ಜೊತೆ ಪರಾಮರ್ಶಿಸಿ ಕೆಲಸ ಮಾಡುತ್ತಿದ್ದ ಯಾಕೆಂದರೆ ಎಲ್ಲಾದರೂ ಏನಾದರೂ ನಾನು ಇಂತಹ ಧರ್ಮ ವಿರುದ್ಧ ಕೆಲಸ ಮಾಡದಿರುವಂತೆ ಅದರಿಂದ ಜನರಲ್ಲಿ ರೋಷ ಉಂಟಾಗದಂತೆ ಮತ್ತು ಇದು ಒಂದು ರಾಜನೀತಿಯಾಗಿತ್ತು ಅಂದರೆ ಅಲ್ಲಿ ಇಲ್ಲಿ ಯಾವುದೇ ತಪ್ಪಾಯಿತೆಂದರೆ ಈ ಶೇಖತಕಿ ಅವರನ್ನು ತಂತಾನೆ ಸೆಟ್ ಮಾಡುವನು ಈಗ ಆನೆಯ ಮೇಲೆ ಸವಾರಿ ಮಾಡಿ ಆನೆಯ ಮೇಲೆ ಒಂದು ಅಂಬಾರಿ ಇರುತ್ತದೆ ರಾಜರು ಆನೆ ಮೇಲೆ ಹೋಗುತ್ತಿದ್ದರು ಆನೆ ಮೇಲೆ ಹೋಗುವುದರಿಂದ ಸವಾರರಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ನೋವಾಗುವುದಿಲ್ಲ ಅಶಾಂತಿ ಆಗುವುದಿಲ್ಲ ಬಹಳ ಒಳ್ಳೆಯ ಯಾತ್ರೆ ಕಂಫರ್ಟೇಬಲ್ ಟ್ರಾವೆಲಿಂಗ್ ಅನ್ನುತ್ತಿದ್ದರು ಅನೆಯ ಮೇಲೆ ಹೋಗುವುದು ಅದರ ಮೇಲೊಂದು ಕಕ್ಷೆ ಮಾಡಲಾಗುತ್ತಿತ್ತು ಒಂದು ಕೋಣೆ ಮರದ್ದು ಅದರಲ್ಲಿ ರಾಜ ಹೋಗುತ್ತಾ ಹೋಗುತ್ತಾ ವಿಶ್ರಮಿಸುತ್ತಿದ್ದ ಕುಳಿತುಕೊಳ್ಳುತ್ತಿದ್ದ ಸಾವಿರಾರು ಸಂಖ್ಯೆಯಲ್ಲಿ ಅಂಗರಕ್ಷಕರು ಜೊತೆಯಲ್ಲಿ ಸೈನಿಕರು ಹೊರಟರು ತಲುಪಿದರು ಬೀರ್ ಸಿಂಗನ ಬಳಿ ಅಂತೆಯೇ ಬೀರ್ ದೇವ್ ಸಿಂಗ್ ಬಘೇಲ್ ಕಾಶಿಯ ರಾಜನ ಬಳಿ ಸಿಕಂದರ್ ಲೋಧಿ ತಲುಪಿದರು ಮತ್ತು ಅವರ ಆತಿಥ್ಯ ಸತ್ಕಾರದಲ್ಲಿ ಅವರು ತಿನ್ನಲು ಪೂರ್ತಿ ಮೇಜಿನ ಮೇಲೆ ಗೋಡಂಬಿ ಒಣದ್ರಾಕ್ಷಿ ಸೇಬು ಕಿತ್ತಳೆ ಮತ್ತು ಏನೇನೋ ತಿಂಡಿಗಳಿದ್ದವು ಎಲ್ಲವನ್ನೂ ತಂದಿಟ್ಟರು ಮತ್ತು ನಿಂತುಕೊಂಡು ಹೇಳಿದರು ಹೇ ರಾಜ ತಿಂಡಿಯನ್ನು ತಿನ್ನಿರಂತೆ ಸಿಕಂದರ್ ಹೇಳಿದ ಏನಂದರೆ ಬೀರ್ ಸಿಂಗ್ ನಾನು ನಿಮ್ಮ ಆತಿಥ್ಯ ಸತ್ಕಾರದಿಂದ ಬಹಳ ಸಂತುಷ್ಟನಾಗಿದ್ದೇನೆ ಆದರೆ ನಾನು ಏನನ್ನೂ ತಿನ್ನಲು ಸಾಧ್ಯವಿಲ್ಲ ನನಗೊಂದು ಇಂತಹ ಭಯಂಕರ ರೋಗವಿದೆ ಅಂದರೆ ನನಗೇನು ತಿನ್ನಲಾಗುತ್ತಿಲ್ಲ ನನಗೆ ನಿದ್ರೆಯಾಗುತ್ತಿಲ್ಲ ನನಗೆ ಅಳಲೂ ಆಗುತ್ತಿಲ್ಲ ನನ್ನಂತಹ ದುಃಖಿ ಈ ಪೃಥ್ವಿ ಮೇಲೆ ಬೇರೆ ಯಾವ ಜೀವಾತ್ಮನೂ ಇಂದಿಲ್ಲ ಮತ್ತು ನಾನು ಇಲ್ಲಿಗೆ ನನ್ನ ಚಿಕಿತ್ಸೆಗಾಗಿ ಬಂದಿರುವೆ ನಾನು ಕೇಳಿದ್ದೇನೆಂದರೆ ಇಲ್ಲಿ ಯಾರೋ ಕಬೀರ ಹೆಸರಿನ ಸಂತನಿದ್ದಾನೆ ತಾವಂತೂ ಇಲ್ಲಿ ಇರುವವರಾಗಿದ್ದೀರಿ ನಿಮಗಂತೂ ಖಂಡಿತ ಅವರ ಮಾಹಿತಿ ಇರಬೇಕು ಆ ಕಡೆಯಿಂದ ಪರಮೇಶ್ವರ ಕಬೀರರ ಮಹಿಮೆಯಿಂದ ಪರಿಚಿತನಾಗಿ ಮತ್ತು ಜ್ಞಾನದಿಂದ ಪ್ರಭಾವಿತನಾಗಿ ಬೀರ್ದೇವ್ ಸಿಂಗ್ ಬಘೇಲ್ ಮೊದಲೇನೆ ಪರಮೇಶ್ವರ ಕಬೀರರ ಶಿಷ್ಯರಾಗಿ ಬಿಟ್ಟಿದ್ದರು ಮತ್ತು ಅವರಂತೂ ಅಲ್ಲಿ ಸಾವಿರಾರು ಇಂಥ ಪ್ರಮಾಣಗಳನ್ನು ಸ್ವತಃ ನೋಡಿದ್ದರು ಅವರೊಡನೆಯೂ ಘಟನೆಗಳು ಘಟಿಸಿದ್ದವು ಅವುಗಳನ್ನು ನೋಡಿದ್ದರು ಅಂದರೆ ಇವರಂತೂ ಸ್ವತಃ ಮಾಲೀಕರೇ ಬಂದಿರುವರು ಬೀರ್ ಸಿಂಗಿನ ಕಣ್ಗಳಿಂದ ಕಣ್ಣೀರು ಬಂದಿತು ಮತ್ತು ಹೇಳಿದರು ಅಂದರೆ ರಾಜ ನೀವು ಸರಿಯಾದ ಸ್ಥಾನಕ್ಕೆ ಬಂದಿರುವಿರಿ ನೀವು ಖಂಡಿತ ಸರಿಯಾದ ಸ್ಥಾನಕ್ಕೇ ಬಂದಿದ್ದೀರಿ ಮತ್ತು ನಿಮ್ಮ ರೋಗ ಈಗ ಇರಲಾರದು ಒಂದೊಮ್ಮೆ ಅವರು ಕೃಪೆ ತೋರಿದರೆ ಬೀರ್ ಸಿಂಗ್ನಿಂದ ಈ ಮಾತು ಕೇಳಿ ಸಿಕಂದರ್ನ ಮನದಲ್ಲಿ ಬಹಳ ಖುಷಿಯಾಯಿತು ಮತ್ತು ಯೋಚಿಸಿದ ಅಂದರೆ ಈಗ ಕೆಲಸ ಆಗುವುದು ಆಗ ಸಿಕಂದರ್ ಹೇಳಿದ ಬೀರ್ ಸಿಂಗ್ ಕರೆ ಬೇಗನೆ ಕರೆ ಅವರನ್ನು ನಾನು ಬಹಳ ದುಃಖಿಯಾಗಿದ್ದೇನೆ ಕವಿದನಿಗೆ ಬೇಗನೆ ಕರೆಯಿಸು ಈಗ ದಿಲ್ಲಿಯ ಬಾದ್ಶಾಹನ ಆದೇಶ ಒಬ್ಬ ಅಧೀನ ರಾಜ ಅವನಿಗೆ ನೇರ ಶಬ್ದಗಳಿಂದ ನಿರಾಕರಿಸಲಾರನು ಕರಬದ್ಧನಾಗಿ ಹೇಳಿದ ತಮ್ಮ ಸ್ವಾಮಿ ನನ್ನದೊಂದು ವಿನಂತಿ ತಮ್ಮಲ್ಲಿದೆ ಹೇಳ್ತಾರೆ ಸಂತನನ್ನು ಬೈ ಆರ್ಡರ್ ಕರೆಯಬಾರದು ಮತ್ತು ತಿಳಿಯಿರಿ ನಾವು ಅವರನ್ನು ಬೈ ಆರ್ಡರ್ ಕರೆಯಿಸಿದರು ಮತ್ತು ಅವರು ದಯೆ ತೋರದಿದ್ದರೆ ಕೃಪೆಯನ್ನು ತೋರದಿದ್ದರೆ ಒಳಗಿಂದ ಅವರು ಪ್ರಸನ್ನರಾಗದಿದ್ದರೆ ಏಕೆಂದರೆ ಅವರು ದುಃಖಿಯೂ ಆಗಬಹುದು ಹಾಗಾದರೆ ಅವರು ಬರುವುದು ಮತ್ತು ಬರದಿರುವುದು ಸಮಾನವಾಗಿರುವುದು ಮತ್ತು ಹೇಳ್ತಾರೆ ಸಂತನನ್ನು ಕರೆಯಿಸಬಾರದು ಸ್ವತಃ ನಡೆದು ಅವರ ದ್ವಾರದ ಬಳಿ ಹೋಗಿ ನ ತಮಸ್ತಕರಾಗಬೇಕು ಹಾಗಾದರೆ ಅವರು ಪ್ರಸನ್ನರಾದರೆ ನಿವಾರಣೆಯಾಗುವುದು ಖುಷಿಯಾಗಿ ಆಶೀರ್ವಾದ ನೀಡಿದರೆ ಆಗ ಪರಿಹಾರ ಸಿಗುತ್ತದೆ ಸಿಕಂದರ್ ಹೇಳಿದ ಸಹೋದರ ಸರಿ ನೀವು ನನ್ನನ್ನು ಈಗಲೇ ಕರೆದೊಯ್ಯಿರಿ ಈಗ ಸಾಯುವವನು ಏನೂ ಮಾಡಬಲ್ಲ ಇಲ್ಲಾದರೆ ಅವನ ಒಂದು ಶಬ್ದದಿಂದ ಇಡೀ ಹಿಂದೂಸ್ತಾನ ಅಲ್ಲಾಡುತ್ತಿತ್ತು ಆದರೂ ಪುಣ್ಯಾತ್ಮರೇ ಈ ವಿಚಾರ ಮಾಡಿ ಈ ತತ್ವಜ್ಞಾನದ ಮೇಲೆ ಅಂದರೆ ಯಾರು ರಾಜನಾಗ ಬಯಸುತ್ತಾರೆ ಅವರು ಎಷ್ಟು ಸುಖಿಯಾಗಿದ್ದಾರೆ ಆದರೂ ಅವರಿಗೆ ಪರಮಾತ್ಮನ ಆಸರೆಯ ಅವಶ್ಯಕತೆ ಮತ್ತೂ ಬೀಳುತ್ತದೆ ಮತ್ತು ನಾವು ಮೊದಲೇ ಆ ಪರಮಾತ್ಮನ ಆಸರೆಯಲ್ಲಿ ಕುಳಿತಿದ್ದೇವೆ ನಾವು ಮೊದಲೇ ಆ ಪವರ್ ಹೌಸ್ನಿಂದ ಕನೆಕ್ಷನ್ ಪಡೆದುಕೊಂಡಿದ್ದೇವೆ ಅವರಿಂದ ಯಾರೇ ನಂತರ ಪಡೆಯುವ ಬೇಕಾದರೆ ರಾಜನಾಗಿರಲಿ ಇನ್ಯಾರಾಗಿರಲಿ ಹಾಗಾಗಿ ಅವರಿಗೆ ಅದೇ ಮಟ್ಟದ ನಂತರ ಲಾಭ ಸಿಗುವುದು ಈಗ ಬೀರ್ ಸಿಂಗ್ ಬಘೇಲ್ನಿಗೆ ಗೊತ್ತಿತ್ತು ಯಾವಾಗ ಸಿಕಂದರ್ ಲೋಧಿ ಹೊರಡಲು ಹಿಡಿದ ಆ ಸಮಯದ ಸಮಯವೇನಿತ್ತು ಅದು ಕಬೀರರು ಮನೆಯಲ್ಲಿ ಸಿಗುವಂಥದ್ದಲ್ಲ ಸಂಜೆಯ ಸಮಯವಾಗಿತ್ತು ಆ ಪರಮಾತ್ಮ ಕಬೀರರು ತನ್ನ ಆ ಶಿಷ್ಟಾಚಾರದ ಆಧಾರದಿಂದ ಗುರು ಸ್ವಾಮಿ ರಾಮಾನಂದರ ಆಶ್ರಮಕ್ಕೆ ಸಂಜೆ ಹೋಗುತ್ತಿದ್ದರು ಅಲ್ಲಿ ಕುಳಿತು ಎಲ್ಲಾ ಭಕ್ತರು ಮತ್ತು ಸಾಧುಗಳೊಡನೆ ಆರತಿ ಮಾಡುತ್ತಿದ್ದರು ಆ ಸಮಯ ಬೀರ್ ದೇವ್ ಸಿಂಗ್ ಬಘೇಲ್ನಿಗೆ ಗೊತ್ತಿತ್ತು ಅಂದರೆ ಕಬೀರರು ಆಶ್ರಮದಲ್ಲಿ ಸಿಗುವರೆಂದು ಹಾಗಾಗಿ ನೇರ ಆಶ್ರಮಕ್ಕೆ ಕರೆದೊಯ್ದನು ಈಗ ಹೇಗೂ ಸಿಕಂದರ್ ಲೋಧಿ ಮತ್ತು ಬೀರ್ ದೇವ್ ಸಿಂಗ್ ಬಘೇಲ್ ರಾಮಾನಂದರ ಮೇನ್ ಗೇಟ್ ಬಳಿ ತಲುಪುತ್ತಿದ್ದಂತೆ ಅಲ್ಲಿ ದ್ವಾರಪಾಲಕರು ನಿಂತಿದ್ದರು ಭಕ್ತರು ಈಗ ಬೀರ್ ದೇವ್ ಸಿಂಗ್ನಿಗೆ ಗೊತ್ತಿತ್ತು ಅಂದರೆ ನಮ್ಮ ಆಶ್ರಮದ ರೂಲ್ಸ್ ನಿಯಮಗಳು ಏನಿವೆ ಎಂದು ಮತ್ತು ಒಂದು ವೇಳೆ ಅವರು ಸ್ವತಃ ಸಿಕಂದರ್ ಲೋಧಿಗೆ ಹೇಳುತ್ತಿದ್ದರೆ ಅವನಿಗೆ ಆಭಾಸವಾಗುತ್ತಿತ್ತು ಏಕೆಂದರೆ ರಾಜ ಸರ್ಪದಂತೆ ಇರುತ್ತಾನೆ ಮತ್ತು ಸ್ವಲ್ಪವೂ ಅವನ ವಿರುದ್ಧ ಕೆಲಸವಾಯಿತೆಂದರೆ ಅವನ ಪ್ರಕೃತಿಯ ವಿರುದ್ಧ ಆಗ ಅವನು ತಕ್ಷಣ ಕಡಿಯಬಹುದು ಹಾಗೆ ಬೀರ್ದೇವ್ ಸಿಂಗ್ ಬಘೇಲ್ನು ಆ ಸೇವಾದಾರರಿಗೆ ಹೇಳಿದ ಅಂದರೆ ಭಕ್ತ ಸಿಕಂದರ್ ಲೋಧಿ ದಿಲ್ಲಿಯ ಬಾದಶಃ ಬಂದಿದ್ದಾರೆ ಮತ್ತು ನಮಗೆ ಕಬೀರರಿಗೆ ಭೇಟಿಯಾಗುವುದಿದೆ ಏನು ಭಗವಂತ ಬಂದಿದ್ದಾರೇನು ಈಗ ಸೇವಕ ಹೇಳಿದ ಈಗ ಹಾಗಂತೂ ಅವರು ಬರುವ ಸಮಯವಾಗಿದೆ ಆದರೆ ಇನ್ನೂ ತಲುಪಿಲ್ಲ ಆಗ ಬೀರ್ದೇವ್ ಸಿಂಗ್ ಹೇಳಿದ ತಾವು ಸ್ವಾಮಿ ರಾಮಾನಂದರಲ್ಲಿ ಪ್ರಾರ್ಥಿಸಿರಿ ಏಕೆಂದರೆ ರಾಮಾನಂದರು ಮುಸಲ್ಮಾನರಿಗೆ ಎಂಟ್ರಿ ಅಲೌಡ್ ಮಾಡುತ್ತಿರಲಿಲ್ಲ ನೋ ಎಂಟ್ರಿ ಇತ್ತು ಮುಸಲ್ಮಾನರಿಗೆ ರಾಮಾನಂದರ ಆಶ್ರಮದಲ್ಲಿ ಮತ್ತು ಬೀರ್ದೇವ್ ಸಿಂಗ್ ಬಘೇಲ್ ಹೀಗೆ ಹೇಳಲಿಲ್ಲ ಅಂದರೆ ನಿಮಗೆ ಒಳಗೆ ಹೋಗಲು ಬಿಡುವುದಿಲ್ಲ ಏಕೆಂದರೆ ರಾಜನೀತಿ ಕೂಡ ಜೊತೆಯಲ್ಲಿರುತ್ತದೆ ಈ ಜನರದ್ದು ಇದಕ್ಕಾಗಿ ಆ ಸೇವಕನಲ್ಲಿ ನೇರವಾಗಿ ಹೇಳಿದರು ಅಂದರೆ ಒಳಗಿಂದ ಆದೇಶ ಸ್ವತಃ ಪಡೆಯುವನು ಬೀರ್ದೇವ್ ಸಿಂಗ್ ಬಘೇಲ್ ಹೇಳಿದರು ಸ್ವಾಮಿ ರಾಮಾನಂದರಿಗೆ ಹೇಳಿ ಅಂದರೆ ದಿಲ್ಲಿಯ ಬಾದ್ಶಃ ಚಕ್ರವರ್ತಿ ಸಿಕಂದರ್ ಲೋಧಿ ಬಂದಿದ್ದಾರೆ ಮತ್ತವರು ಕಬೀರರನ್ನು ಭೇಟಿಯಾಗಲು ಬಯಸುತ್ತಾರೆ ಮತ್ತು ನಿಮ್ಮದು ದರ್ಶನ ಮಾಡ ಬಯಸುತ್ತಾರೆ ಮತ್ತು ಕಬೀರರು ಬರುವ ತನಕ ತಮ್ಮ ಬಳಿ ಇಲ್ಲಿ ವಿರಾಜಮಾನರಾಗಿ ಟೈಮ್ ಪಾಸ್ ಮಾಡುತ್ತೇವೆ ಪ್ರತೀಕ್ಷೆ ಮಾಡುತ್ತೇವೆ ಅವರು ಬರುವವರೆಗೆ ಆಶ್ರಮದಲ್ಲಿ ಕುಳಿತುಕೊಳ್ಳಲು ಬಯಸುತ್ತೇವೆ ಅವರ ಆಜ್ಞೆ ಪಡೆದು ಬನ್ನಿ ತಮ್ಮ ಆಜ್ಞೆ ಏನು ಈಗ ಸೇವಾದಾರ ಹೋದ ಹೀಗೆ ಗೇಟ್ ಬಳಿ ಹೊರಗೆ ಆಸನಗಳಿದ್ದು ಮರಗಳ ಕೆಳಗೆ ರಾಮಾನಂದರದು ಅದು ಗೇಟ್ನಿಂದ ಐವತ್ತು ಅಡಿ ದೂರದಲ್ಲಿ ಇರಬಹುದು ಆದರೆ ಸೈಡಲ್ಲಿತ್ತು ಎದುರಿನಿಂದ ಕಾಣಿಸ್ತಿರಲಿಲ್ಲ ಅಂತೆಯೇ ಸೇವಕನು ಹೋಗಿ ಹೇಳಿದ ಅಂದರೆ ಹೇ ಸ್ವಾಮೀಜಿ ಹೀಗೀಗೆ ದಿಲ್ಲಿಯ ಬಾದಶಃ ಸಿಕಂದರ್ ಲೋಧಿ ಬಂದಿರುವರು ಮತ್ತು ನಿಮ್ಮ ದರ್ಶನ ಮಾಡ ಬಯಸುತ್ತಾರೆ ಮತ್ತು ಕಬಿರರೊಡನೆ ಭೇಟಿಯಾಗ ಬಯಸುತ್ತಾರೆ ಮತ್ತು ಕಬಿರರು ಬರುವ ತನಕ ಇಲ್ಲಿ ಆಶ್ರಮದಲ್ಲಿ ತಮ್ಮ ಬಳಿ ಕುಳಿತುಕೊಳ್ಳಲು ಬಯಸುತ್ತಾರೆ ತಮ್ಮ ಆಜ್ಞೆ ಈಗ ರಾಮಾನಂದರು ಹೇಳಿದರು ಅಂದರೆ ನಾನು ಈ ಮಾಂಸಾಹಾರಿಗಳನ್ನು ನಾಸ್ತಿಕರನ್ನು ಮುಸಲ್ಮಾನರನ್ನು ತನ್ನ ಆಶ್ರಮದಲ್ಲಿ ಅಲೌಡ್ ಮಾಡುವುದಿಲ್ಲ ಹೇಳು ಸಿಕಂದರನಿಗೆ ಹೊರಗೆಯೇ ನಿರೀಕ್ಷಣೆ ಮಾಡಲಿ ಈಗ ಈ ಮಾತನ್ನು ಸಿಕಂದರು ಕೂಡ ಕೇಳಿಸಿಕೊಂಡ ಏಕೆಂದರೆ ಜೊತೆಯಲ್ಲಿಯೇ ಕುಳಿತಿದ್ದರು ರಾಮಾನಂದರು ಆ ಕಡೆಯಿಂದ ಬಂದು ಸೇವಕ ಹೇಳಿದ ಸ್ವಾಮೀಜಿ ನಿರಾಕರಿಸಿದ್ದಾರೆ ಅಂದರೆ ನಾವು ಮುಸಲ್ಮಾನರನ್ನು ನಮ್ಮ ಆಶ್ರಮದೊಳಗೆ ಪ್ರವೇಶಿಸಲು ಬಿಡುವುದಿಲ್ಲ ಇವರು ಮಾಂಸ ತಿನ್ನುತ್ತಾರೆ ಈಗ ಸಿಕಂದರ್ ಲೋಧಿಯು ಈ ಶಬ್ದವನ್ನು ಕೇಳಿಸಿಕೊಂಡಿದ್ದ ಅಂದರೆ ಈ ಕಾಫಿರರನ್ನು ನಾನು ಎಲೋಡ್ ಮಾಡುವುದಿಲ್ಲ ಈಗ ರಾಜನ ಆ ಕ್ರಿಮಿನಲ್ ಹುಳ ಮತ್ತೆ ಎದ್ದು ಬಿಟ್ಟಿತು ಕತ್ತಿಯನ್ನು ತೆಗೆದ ಅವನು ಯೋಚಿಸಿದ ಒಬ್ಬ ದಿಲ್ಲಿಯ ಬಾದಶನ ಜೊತೆಯಲ್ಲಿ ಮತ್ತು ಈ ಎರಡು ಕಾಸಿನ ಒಬ್ಬ ಋಷಿ ಈ ರೀತಿ ವ್ಯವಹರಿಸುತ್ತಿದ್ದಾನೆ ಹಾಗಾದರೆ ಅನ್ಯರೊಂದಿಗೆ ಇವನ ವ್ಯವಹಾರ ಏನಾಗಿರಬಹುದು ಖಡ್ಗವನ್ನು ಹೊರತೆಗೆದು ತಲುಪಿದ ಒಳಗೆ ಆಗ ಯಾರ ಪರ್ಮಿಷನ್ನ ಅಗತ್ಯವಿತ್ತು ಮತ್ತು ಹೋಗುತ್ತಲೇ ರಾಮಾನಂದರಿಗೆ ನೀನು ನಮ್ಮನ್ನು ಕಾಫೀರರೆನ್ನುತ್ತಿರುವೆ ನೋಡು ನಿನಗೆ ತೋರಿಸುತ್ತೇನೆ ಅವನ ಕತ್ತು ಕೊಯ್ದ ಖಡ್ಗದಿಂದ ಎರಡು ತುಂಡುಗಳಾದವು ಈಗ ಈ ಮನಸ್ಸು ತಪ್ಪು ಮಾಡಿಸುತ್ತದೆ ಒಂದು ಬಾರಿ ನಂತರ ಆತ್ಮ ಅಳುತ್ತದೆ ಅಂದರೆ ನೋಡು ಈ ನೀಚನು ಪುನಃ ಏನು ಕರ್ಮ ಮಾಡಿದ ಆತ್ಮ ಅಳುತ್ತದೆ ಈ ಮನಸ್ಸನ್ನು ಬಹಳ ಧಿಕ್ಕರಿಸುತ್ತದೆ ಈಗ ಮತ್ತೆ ಅವನಿಗೆ ತಕ್ಷಣ ನೆನಪಾಯಿತು ಸಿಕಂದರ್ ಲೋಧಿ ಹೇಳತೊಡಗಿದ ಬೀರ್ ಸಿಂಗ್ ನಾನು ಬಹಳ ನೀಚ ಮನುಷ್ಯನು ನೋಡು ನನಗೆ ಎಂಥ ಕೆಟ್ಟ ಕರ್ಮಗಳು ತಗಲುತ್ತಿವೆ ಬಂದಿದ್ದೆ ನನ್ನ ದುಃಖ ನಿವಾರಣೆ ಮಾಡಲಿಕ್ಕಾಗಿ ಮತ್ತು ನೋಡು ಕೋಪದಲ್ಲಿ ನಾನು ಮಹಾತ್ಮನ ಹತ್ಯೆ ಮಾಡಿದೆ ಈಗ ಕಬೀರರು ನನಗೆ ಪರಿಹಾರ ಕೊಡಲಾರರು ಏಕೆಂದರೆ ನಾನು ಅವರ ಗುರುವನ್ನು ಕೊಂದು ಹಾಕಿದೆ ಈಗ ನಡೆ ಬೀರ್ ಸಿಂಗ್ ಹೋಗೋಣ ಮರಳಿ ಈಗ ಹೇಳ್ತಾರೆ ಪರಮಾತ್ಮ ಪರಮಾತ್ಮಿದ ಈಗ ನಂತರ ಹೀಗೂ ಭಯಗೊಂಡ ಅಂದರೆ ಕಬೀರರು ಬಹಳ ದೊಡ್ಡ ಮಹಾಪುರುಷರು ಮತ್ತು ಅವರು ಒಂದೊಮ್ಮೆ ನಿನಗೆ ಶಾಪ ಕೊಟ್ಟರೆ ನಿನ್ನದು ಇನ್ನೂ ದುರ್ಗತಿಯಾಗುವುದು ಈಗ ಹಾಗೆಯೇ ಇಬ್ಬರೂ ರಾಜರು ಆಶ್ರಮದಿಂದ ಹೊರಬಂದಾಗ ಎದುರಿನಿಂದ ಕಬೀರ ಪರಮೇಶ್ವರರು ಆಶ್ರಮಕ್ಕೆ ಬರುತ್ತಿದ್ದರು ಈಗ ಬೀರ್ ಸಿಂಗ್ ನೋಡಿದ ಭಗವಂತ ಬಂದುಬಿಟ್ಟರು ಅವನಂತೂ ಅವರ ಶಿಷ್ಯನಾಗಿದ್ದ ಈಗ ದಂಡವತ್ ಪ್ರಣಾಮ ಮಾಡಿದರು ಮತ್ತು ರಾಜನಿಗೆ ಹೇಳಿದರು ಭಗವಂತ ಬಂದರು ನೋಡಿ ಕಬೀರರು ಬಂದರು ಈಗ ಸಿಕಂದರ್ ಲೋಧಿಯಂತೂ ಭಯಗೊಂಡ ಈಗ ಇವರಂತೂ ಮುಂದೆಯೇ ಬಂದುಬಿಟ್ಟರು ನೀನಂತೂ ಸತ್ತೆ ಈಗ ಒಂದೇ ಸಮನೆ ಹೆದರುತ್ತಾ ಅವನೂ ದಂಡವತ್ ಪ್ರಣಾಮ ಮಾಡಿದನು ಮತ್ತು ಪುಣ್ಯಾತ್ಮರೇ ಪರಮಾತ್ಮನಿಂದ ಲಾಭ ಅದೇ ಸಮಯದಲ್ಲಿ ದೊರಕುತ್ತದೆ ಅಂದರೆ ನಾವು ಅತೀ ಆಧೀನರಾದಾಗ ಹಾಗಾಗಿ ಪರಮೇಶ್ವರರು ಆ ಸಿಕಂದರ್ ಲೋಧಿಗೆ ಸಮಾಧಾನ ನೀಡುವುದಕ್ಕಾಗಿ ಇದೂ ಒಂದು ಲೀಲೆ ಮಾಡಬೇಕಾಯಿತು ಮತ್ತು ರಾಮಾನಂದರಿಗೂ ಸೆಟ್ ಮಾಡಬೇಕಾಗಿತ್ತು ಅವರಲ್ಲಿಯೂ ಕ್ಷೀಣತೆ ಇತ್ತು ಒಂದು ಬಾಣದಿಂದ ಎರಡು ಬೇಟೆಯಾಡಿದರು ಪರಮಾತ್ಮ ಸಿಕಂದರ್ ಲೋಧಿ ಒಂದು ವೇಳೆ ವಿನಮ್ರನಾಗಿರದಿದ್ದರೆ ಅಂದರೆ ಕಬೀರರು ಬಂದಾಗ ಮತ್ತು ಅವನು ನೇರ ಮಾತಾಡುತ್ತಿದ್ದ ನಿಂತಲ್ಲೇ ನಾನು ಬಹಳ ದುಃಖಿಯಾಗಿರುವೆ ನನಗೆ ಸಮಾಧಾನ ನೀಡಿ ನನ್ನ ಚಿಕಿತ್ಸೆ ಮಾಡಿ ಅಂದರೆ ಸಾಮಾನ್ಯ ವೈದ್ಯನಿಗೆ ಕರೆದಂತೆ ವೈದ್ಯ ಕೆಳಗೆ ಕುಳಿತುಕೊಳ್ಳುತ್ತಿದ್ದ ಮತ್ತು ಅವನು ಸಿಂಹಾಸನದ ಮೇಲೆ ಕುಳಿತಿರುತ್ತಿದ್ದ ಒಂದು ವೇಳೆ ಪ್ರಭುವಿನ ಮುಂದೆ ಅವನು ಆಕ್ಟಿಂಗ್ ಮಾಡಿದ್ದರೆ ಮಾಲೀಕ ಅವನಿಗೆ ಯಾವ ಸಮಾಧಾನ ನೀಡುತ್ತಿರಲಿಲ್ಲ ಅತಿ ಅಧೀನ್ ಈಗ ಇಬ್ಬರು ದೀರ್ಘದಂಡ ಮಾಡಿದ್ದಾರೆ ಎದುರಲ್ಲಿ ಕಾಶೆ ರಾಜ ಮತ್ತು ಇಡೀ ಭಾರತದ ರಾಜ ಪರಮಾತ್ಮನು ಬಾಗಿ ಇಬ್ಬರ ತಲೆಯ ಮೇಲೆ ಕೈಯಿಟ್ಟರು ಕಿರೀಟ ಸಹಿತ ದೀರ್ಘದಂಡ ಪ್ರಣಾಮ ಮಾಡುತ್ತಿದ್ದಾರೆ ಮತ್ತು ಪರಮಾತ್ಮ ಅವರಿಬ್ಬರ ತಲೆಯ ಮೇಲೆ ಕೈಯಿಟ್ಟರು ಆಶೀರ್ವಾದ ಭರಿತ ಮತ್ತು ಹೇಳಿದರು ಈ ಬಡವನ ಬಳಿ ಇಬ್ಬಿಬ್ಬರು ರಾಜರು ಇಂದು ಹೇಗೆ ಆಗಮಿಸುವಂತಾಯಿತು ಈಗ ಸಿಕಂದರ್ ಲೋಧಿ ನಿಂತುಕೊಂಡು ಕಣ್ಗಳಲ್ಲಿ ನೀರು ತುಂಬಿ ಹೇಳಿದ ಹೇ ಪ್ರಭು ಯಾವ ಉದ್ದೇಶದಿಂದ ನಾವು ಬಂದಿದ್ವಿ ನಿಮ್ಮ ದರ್ಶನಕ್ಕಾಗಿ ಅದಂತೂ ತಮ್ಮ ಸ್ಪರ್ಶ ಮಾತ್ರದಿಂದ ನನ್ನ ದುಃಖ ದೂರವಾಯಿತು ಪರಮೇಶ್ವರ ಕೇವಲ ಇಷ್ಟೇ ಹೇಳಿದರೂ ಕೈಯಿಟ್ಟು ಅಂದರೆ ದಿಲ್ಲಿಯ ಬಾದ್ಶಾ ಮತ್ತು ಕಾಶಿಯ ರಾಜ ಇಂದು ಹೇಗೆ ಆಗಮನವಾಯಿತು ದಾಸನ ಬಳಿ ಹಾಗಾಗಿ ಹೀಗೆಯೇ ಕೈಯಿಡುತ್ತಲೇ ಅವನ ರೋಗ ಹೀಗೆ ಛೂಮಂತ್ರವಾಗಿ ಮಾಯವಾಯಿತು ಅಂದರೆ ಕಾಯಿಲೆಯೇ ಇಲ್ಲೋ ಎಂಬಂತೆ ಒಂದೇ ಸಮನೆ ಸಮಾಧಾನ ಇಡೀ ಶರೀರದಲ್ಲಿ ಖಂಡಿತ ಸಂತೋಷದ ಅಲೆ ಉಂಟಾಯಿತು ಮತ್ತು ಲೋಧಿ ತಿಳಿದುಬಿಟ್ಟ ಅಂದರೆ ಇವರಂತೂ ಅಲ್ಲಾಹ ಬಂದಿರುವರು ಪಾದಗಳನ್ನು ಹಿಡಿದ ಮತ್ತು ಹೇಳತೊಡಗಿದ ಪ್ರಭು ನನ್ನನ್ನು ಕ್ಷಮಿಸಿ ನಾನು ಬಹಳ ನೀಚ ಆತ್ಮನು ನಾನು ಬಹಳ ಪಾಪಿ ಜೀವಾತ್ಮ ಈಗ ಪರಮಾತ್ಮನ ಎದುರಲ್ಲಿ ಈ ಮನಸ್ಸು ಓಡಿ ಹೋಗುತ್ತದೆ ಸಂತಪೂರ್ಣನಾಗಿದ್ದರೆ ಮನಸ್ಸು ದುಷ್ಟತನವನ್ನು ಬಿಡುತ್ತದೆ ಮತ್ತು ಆತ್ಮ ಎಚ್ಚರಗೊಳ್ಳುತ್ತದೆ ಆತ್ಮ ವಿನಮ್ರವಾಗಿದೆ ಮತ್ತು ಈ ಮನಸ್ಸು ದುಷ್ಟವಾಗಿದೆ ಇವೆರಡರ ಸಂಯೋಗವಿದೆ ಕಾಲನು ಇದರೊಡನೆ ತನ್ನ ಏಜೆಂಟನ್ನು ಇಟ್ಟಿದ್ದಾನೆ ಅಂದರೆ ಇದನ್ನು ಪೂರ್ತಿ ಸತಾಯಿಸುವುದು ಅನೇಕ ಪಾಪಗಳನ್ನು ಮಾಡಿಸುವುದು ಮತ್ತು ಪರಮಾತ್ಮನ ಭಕ್ತಿಯಿಂದ ನಂತರ ಈ ಮನಸ್ಸು ಜೊತೆಯಲ್ಲೇ ಇರುತ್ತದೆ ಆದರೆ ಅನುಕೂಲವಾಗುತ್ತದೆ ಈಗ ಪರಮೇಶ್ವರರು ಕೇಳಿದರು ಏನು ವಿಷಯ ಅಂದರೆ ಭಗವಂತ ನಾನು ಯಾವ ಉದ್ದೇಶದಿಂದ ತಮ್ಮ ಬಳಿ ಬಂದಿದ್ದೆ ಅದರಂತೂ ನೀವು ಆಶೀರ್ವಾದದಿಂದ ಸರಿಪಡಿಸಿದಿರಿ ನನ್ನ ಟ್ರೀಟ್ಮೆಂಟ್ ಎಲ್ಲೂ ಆಗುತ್ತಿರಲಿಲ್ಲ ಆದರೆ ನಾನೊಂದು ಅಪರಾಧ ಮಾಡಿದೆ ಮತ್ತು ನೀವು ನನ್ನಿಂದ ಕೋಪಗೊಳ್ಳುವಿರಿ ಮತ್ತು ಆ ರೋಗ ನನಗೆ ಪುನಃ ತಗುಲುವುದು ನಾನು ಇದಕ್ಕಾಗಿ ಹೆದರುತ್ತಿದ್ದೇನೆ ಪರಮೇಶ್ವರರು ಕೇಳಿದರು ಕಾರಣವೇನು ಅವನು ಎಲ್ಲ ಆ ಕಥೆಯನ್ನು ಹೇಳಿದನು ಹೇಳಿದ ಪ್ರಭು ನಾವು ತಮ್ಮ ನಿರೀಕ್ಷಣಾರ್ಥವಾಗಿ ಆಶ್ರಮದೊಳಗೆ ಪ್ರವೇಶಿಸಲು ಬಯಸಿದ್ದೆವು ಸ್ವಾಮೀಜಿ ನಮ್ಮ ಕುರಿತು ನಿಂದನೀಯ ರೀತಿಯಲ್ಲಿ ವರ್ತಿಸಿದರು ಮತ್ತು ಬಹಳ ಕಟುವಚನಗಳನ್ನು ಹೇಳಿದರು ಮತ್ತು ನನ್ನೊಳಗೆ ಈ ರಾಜಪದವಿಯ ನಶೆ ಈ ನನ್ನ ಶತ್ರು ನನ್ನೊಡನೆ ಇತ್ತು ಮತ್ತು ಭಗವಂತ ನನ್ನಿಂದ ದೊಡ್ಡ ತಪ್ಪಾಗಿದೆ ನಾನು ನಿಮ್ಮ ಗುರುವಿನ ಹತ್ಯೆ ಮಾಡಿದೆ ಈಗ ಅವರ ಮುಖದ ಕಡೆ ನೋಡುತ್ತಿದ್ದ ಸಿಕಂದರ್ ಲೋಧಿ ಅಂದರೆ ಈಗ ಇವರು ಕೋಪಗೊಳ್ಳುವರು ಮತ್ತು ನನಗೆ ಶಾಪ ಕೊಡುವರೆಂದು ಆಗ ಪರಮಾತ್ಮ ಹೇಳಿದ್ರೇನೆಂದ್ರೆ ಸಿಕಂದರ್ ಯಾರು ಯಾರಿಗೇ ಹೊಡೆಯುವುದಿಲ್ಲ ಈಗ ಸ್ವಾಮೀಜಿಯ ಮೃತ್ಯು ತಮ್ಮ ಕೈಯಿಂದಲೇ ಇತ್ತು ಇದು ಸಂಯೋಗವಿತ್ತು ಇವರದು ಇಂದಿವರ ಮೃತ್ಯು ಆಗೋದಿತ್ತು ಮತ್ತು ನಿಮ್ಮಿಂದಲೇ ಆಗಬೇಕಾಗಿತ್ತು ಇವರ ಪ್ರಾರಬ್ಧದಲ್ಲಿತ್ತು ಮತ್ತು ಬಂದುಬಿಡು ಪರವಾಗಿಲ್ಲ ಆದರೆ ಒಂದು ಕೆಲಸ ಮಾಡು ಈಗ ಹೀಗೆಯೇ ಹೋಗಬೇಡ ಇವನ ಅಂತಿಮ ಸಂಸ್ಕಾರ ಮಾಡಿಸಿ ಹೋಗು ಇಲ್ಲದಿದ್ದರೆ ನಿಮಗೆ ಜನರು ಬಹಳಷ್ಟು ಕೆಟ್ಟದು ಹೇಳುವರು ಈಗ ಯಾವಾಗ ಪರಮಾತ್ಮನು ಸ್ವಲ್ಪವೂ ಕೋಪ ಮಾಡಲಿಲ್ಲ ಯಾವ ಬೈಗಳೂ ನೀಡಿಲ್ಲ ಕೋಪ ಕೂಡ ಮಾಡಿಲ್ಲ ಸಿಕಂದರ್ ಲೋಧಿ ತಿಳಿದು ಬಿಟ್ಟ ಇವರಂತೂ ಪರಮಾತ್ಮನೇ ಆಗಿರಲು ಸಾಧ್ಯ ಇಲ್ಲದಿದ್ದರೆ ಇಷ್ಟು ಹೊತ್ತಲ್ಲಿ ಎಷ್ಟು ಕೋಪ ಕೊಡುತ್ತಿದ್ದರು ಮತ್ತು ಇಪ್ಪತ್ತು ಬೈಗಳನ್ನು ಕೊಡ್ತಿದ್ದರು ಮತ್ತು ಗೊತ್ತಿಲ್ಲ ಏನೇನು ಶಾಪ ಕೊಡುತ್ತಿದ್ದರು ಆದರೆ ಕಬೀರ ಪರಮಾತ್ಮ ಅವರು ಸುಖ ಸಾಗರಾಗಿದ್ದರು ಅವರು ದುಃಖ ನೀಡಲಾರರು ಏಕೆಂದರೆ ಅವರಿಗೆ ಗೊತ್ತಿದೆ ಇವೆಲ್ಲ ನನ್ನ ಆತ್ಮಗಳು ಯಾರಿಗೆ ಶಾಪ ಕೊಡಲಿ ಮತ್ತು ಯಾರಿಗೆ ಕೊಡದಿರಲಿ ಈಗ ಹಾಗೆಯೇ ಒಳಗೆ ಹೋದರು ಆಗ ಅವರು ನೋಡಿದರು ಸ್ವಾಮಿ ರಾಮಾನಂದರು ಎರಡು ತುಂಡುಗಳಾಗಿ ಬಿದ್ದಿದ್ದರು ಮತ್ತು ತಲೆ ಶರೀರದಿಂದ ಬೇರೆ ಕಡೆ ಬಿದ್ದಿತ್ತು ಎಲ್ಲರೂ ಉಪಸ್ಥಿತ ಆಶ್ರಮದ ಭಕ್ತರು ಹೇಳತೊಡಗಿದರು ಕಬೀರರಿಗೆ ಭಗವಂತ ಇಂದು ಏನಂದರೆ ಸಿಕಂದರ್ ಲೋಧಿಯು ನಮ್ಮ ಗುರುದೇವರ ಹತ್ಯೆ ಮಾಡಿದರು ಸಿಕಂದರ್ ಸ್ವಲ್ಪ ಹಿಂದೆ ಉಳಿದಿದ್ದ ಪರಮಾತ್ಮ ಶೀಘ್ರವಾಗಿ ಒಳಗೆ ಬಂದು ಬಿಟ್ಟಿದ್ದರು ಪರಮಾತ್ಮ ಹೇಳತೊಡಗಿದರು ಅರೆ ನಿಮಗೆ ಸ್ವಲ್ಪ ಜ್ಞಾನವಿಲ್ಲವೇ ಸಂತರು ಎಂದೂ ಸಾಯ್ತಾರೇನು ಈ ದೇಹ ಸದ್ಗುರು ಅಲ್ಲ ಇದರೊಳಗೆ ಏನು ಆತ್ಮವಿದೆ ಅದರಲ್ಲಿ ಎಷ್ಟು ಭಕ್ತಿ ಮಾಡಿದೆ ಆ ಆತ್ಮ ನಾಲ್ಕು ರೀತಿಯ ಅಂತ್ಯ ಸಂಸ್ಕಾರಗಳಲ್ಲಿ ಬರುವುದಿಲ್ಲ ಅವರನ್ನು ಜ್ಞಾನಾಧಾರದಿಂದ ಸಂತೋಷಗೊಳಿಸಲಾಯಿತು ಇಷ್ಟರಲ್ಲಿ ಸಿಕಂದರ್ ಲೋಧಿ ಮತ್ತೆ ಬಂದನು ಎಲ್ಲರೂ ಮತ್ತೆ ಮುದುಡಿಕೊಂಡರು ಅಂದರೆ ಇವನು ಮತ್ತೆ ಬಂದ ಕಟುಕ ಇವನು ಮತ್ತೆ ತೊಂದರೆ ಮಾಡುವ ಈಗ ಸಿಕಂದರ್ ಲೋಧಿ ಅಲ್ಲಿ ನಿಂತುಕೊಂಡು ನೋಡುತ್ತಿದ್ದಾರೆ ಪರಮೇಶ್ವರ ಕಬೀರರು ದೀರ್ಘದಂಡ ಪ್ರಣಾಮಿಸಿದರು ತನ್ನ ಗುರುದೇವರ ಪಾದಗಳಿಗೆ ಎಲ್ಲಿ ಶರೀರ ಬಿದ್ದಿತ್ತೋ ಅಲ್ಲಿ ಮತ್ತು ರುಂಡ ಸ್ವಲ್ಪ ದೂರದಲ್ಲಿ ಬಿದ್ದಿತ್ತು ಮತ್ತು ನಂತರ ಎದ್ದು ಅವರ ಚರಣಗಳನ್ನು ಸ್ಪರ್ಶಿಸಿದರು ಹೇ ಗುರುದೇವ ಆರತಿಯ ಸಮಯವಾಗಿದೆ ಎದ್ದೇಳಿ ಗುರುದೇವ ಭಕ್ತ ಸಮಾಜ ನಿಮ್ಮ ನಿರೀಕ್ಷೆ ಮಾಡುತ್ತಿದೆ ಇಷ್ಟೇ ಹೇಳಿದ್ದರು ಅಂದರೆ ಅದೇ ಸಮಯ ಆ ತಲೆ ಸರಿದು ಆ ರುಂಡ ಎದ್ದು ಆ ಮುಂಡದ ಮೇಲೆ ಅಂಟಿಕೊಂಡಿತು ಮತ್ತು ರಾಮಾನಂದರು ಒಂದೇ ಸಮನೆ ಎದ್ದು ಕುಳಿತುಕೊಂಡರು ಮತ್ತು ಎದುರಲ್ಲಿ ಏನು ನೋಡಿದರು ಪುನಃ ಸಿಕಂದರ್ ಲೋಧಿ ನಿಂತಿದ್ದನ್ನು ಕಂಡರು ಮತ್ತು ಕೆಂಗಣ್ಣುಗಳಿಂದ ನೋಡಿದರು ಆಗ ಪರಮಾತ್ಮ ಹೇಳತೊಡಗಿದರು ಹೇ ಭಗವಂತ ಹೇ ಪರಮಾತ್ಮ ಹೇ ಗುರುದೇವ ಇವರು ನಿಮ್ಮ ಮಕ್ಕಳು ನಿಂತಿರುವರು ಮತ್ತೆ ಸ್ವಲ್ಪ ಅವರ ಅವರ ಗಮನ ಮೈಂಡ್ ಈ ಕಡೆ ಆಯಿತು ನಂತರ ಏನು ನೋಡಿದರು ರಾಮಾನಂದರು ಅಂದರೆ ಅವರ ಶರೀರದಿಂದ ಅರ್ಧ ಭಾಗದಿಂದ ರಕ್ತ ಹರಿಯುತ್ತಿತ್ತು ರಕ್ತ ಮತ್ತು ಅರ್ಧ ಭಾಗದಿಂದ ಹಾಲು ಹೊರಗೆ ಬಿದ್ದಿತ್ತು ನೆಲದ ಮೇಲೆ ಈಗ ರಾಮಾನಂದರು ಆಶ್ಚರ್ಯಚಕಿತರಾದರು ಅಂದರೆ ಈ ಹಾಲು ಹೇಗೆ ಬಂತು ನನ್ನ ಶರೀರದಲ್ಲಿ ರಕ್ತವಂತೂ ಇದೆ ಸರಿ ಆಗ ಕಬೀರರಿಗೆ ಕೇಳಿದರು ಹೇ ಭಗವಂತ ಈ ನನ್ನ ಶರೀರದಿಂದ ಅರ್ಧ ರಕ್ತ ಮತ್ತು ಈ ಅರ್ಧ ಹಾಲು ಹೇಗೆ ಬಂತು ಈಗ ಕಬೀರ್ ಸಾಹೇಬರು ಹೇಳತೊಡಗಿದರು ನಿಮಗಂತೂ ಎಲ್ಲೋ ಗೊತ್ತಿದೆ ನನಗಂತೂ ಮಹಿಮೆ ನೀಡುತ್ತಿರುವಿರಿ ನಿಮಗೆಲ್ಲ ಗೊತ್ತಿದೆ ಅಂದರೆ ಗುರುಗಳೊಡನೆ ಯಾವ ರೀತಿ ವ್ಯವಹಾರ ಮಾಡಬೇಕು ಮತ್ತು ಅವರಿಗೆ ಸ್ವತಃ ಎಲ್ಲವೂ ಗೊತ್ತಿತ್ತು ಹೇಳತೊಡಗಿದರು ಭಗವಂತ ನೀವು ದಾಸನಾದ ನನಗೆ ಉಪದೇಶ ನೀಡಿದ ಬಳಿಕ ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜದಲ್ಲಂತೂ ಬಂದ್ ಮಾಡಿದ್ರಿ ನೀವು ಎಲ್ಲ ಹಿಂದೂಗಳಿಗೆ ಬೇಕಾದರೆ ಅವನು ಯಾವುದೇ ಜಾತಿಯವನಾಗಿರಲಿ ಎಲ್ಲರಿಗೂ ನೀವು ದೀಕ್ಷೆ ನೀಡುತ್ತಿದ್ದೀರಿ ಎಲ್ಲರನ್ನೂ ಪ್ರೀತಿಸುತ್ತಿದ್ದೀರಿ ಆದರೆ ಈಗ ನೀವು ಮುಸಲ್ಮಾನರನ್ನು ದ್ವೇಷಿಸುತ್ತೀರಿ ಹೇ ಪ್ರಭು ಭಗವಂತನ ದರ್ಬಾರಿನಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ಯಾವುದೇ ಧರ್ಮ ಅಥವಾ ಜಾತಿ ಕೆಟ್ಟದಲ್ಲ ಮನುಷ್ಯರು ಕೆಟ್ಟವರಾಗಿರಲು ಸಾಧ್ಯ ಅವರನ್ನು ಸರಿಪಡಿಸಲು ನಾವು ಬಂದಿದ್ದೇವೆ ಅವರ ದುಷ್ಟತನವನ್ನು ಬಿಡಿಸುವೆವು ನೀವು ಈಗಲೂ ಮುಸಲ್ಮಾನರನ್ನು ದ್ವೇಷಿಸುತ್ತೀರಿ ನೀವು ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ರಾಮಾನಂದರ ಹೃದಯದಲ್ಲಿ ಒಂದೇ ಸಾರಿ ಕೊಡಲಿಯೇಟು ಬಿದ್ದಂತಾಯಿತು ಇಷ್ಟೊಂದು ನೊಂದುಕೊಂಡರು ಈ ಮಾತಿನಿಂದ ಅಂದರೆ ನಾನಂತೂ ಜೀವನವನ್ನು ಮೋಕ್ಷಕ್ಕಾಗಿಯೇ ತೊಡಗಿಸಿದ್ದೇನೆ ಮತ್ತು ನನ್ನ ಮೋಕ್ಷವಾಗುವುದಿಲ್ಲ ನಾನು ಮುಸಲ್ಮಾನರನ್ನು ದ್ವೇಷಿಸುತ್ತೇನೆ ಅದೇ ಸಮಯ ಎದ್ದು ನಿಂತರು ಮತ್ತು ನಿಂತುಕೊಂಡು ಸಿಕಂದರ್ ಲೋಧಿಯನ್ನು ಅಪ್ಪಿಕೊಂಡರು ರಾಮಾನಂದ ಬ್ರಾಹ್ಮಣನು ಮತ್ತು ಹೇಳಿದರು ಮಗನೇ ನಾನಂತೂ ಬಹಳ ನೀಚ ವ್ಯಕ್ತಿ ಮೊದಲೂ ನಾನು ಬ್ರಾಹ್ಮಣರ ಹೊರತು ಯಾರನ್ನೂ ನಾನು ಒಳ್ಳೆಯವರೆಂದು ಒಪ್ಪುತ್ತಿರಲಿಲ್ಲ ಮತ್ತು ಈಗಲೂ ನನ್ನೊಳಗೆ ಈ ದೋಷವಿತ್ತು ಅಂದರೆ ನಾನು ಮುಸಲ್ಮಾನರನ್ನು ದ್ವೇಷಿಸುತ್ತಿದ್ದೆ ಇಂದು ನನ್ನ ಈ ಎಲ್ಲಾ ಭ್ರಮೆ ನಿವಾರಣೆಯಾಯಿತು ಮಗನೇ ನನ್ನಿಂದ ತಪ್ಪಾಯಿತು ನನ್ನನ್ನು ಕ್ಷಮಿಸು ಸಿಕಂದರ್ ಲೋಧಿ ಕೂಡ ಪಾದಗಳಿಗೆ ಎರಗಿದ ಸ್ವಾಮೀಜಿ ನಾನು ಪಾಪಿ ಆತ್ಮ ಆಗಿದ್ದೇನೆ ಮತ್ತು ನಾನು ಯೋಚಿಸದೆ ತಿಳಿಯದೆ ಇಂತಹ ಮಹಾಪುರುಷನ ಹತ್ಯೆ ಮಾಡಿದೆ ನಾನು ಮಹಾ ದುಷ್ಟಮನುಷ್ಯನು ಇಂದು ನನ್ನ ಸೌಭಾಗ್ಯ ಏನೆಂದರೆ ಇಂದು ನನಗೆ ಕಬೀರ ಪರಮೇಶ್ವರರ ದರ್ಶನವಾಯಿತು ಮತ್ತು ನನ್ನ ಕಣ್ಗಳ ಈ ಎಲ್ಲಾ ಲೀಲೆಯಾಯಿತು ಇಂದು ನನಗೂ ಪರಮಾತ್ಮನನ್ನು ಗುರುತಿಸುವ ಸದವಕಾಶ ಲಭಿಸಿತು ಆ ದಿನದ ಬಳಿಕ ರಾಮಾನಂದರು ಯಾವುದೇ ಮತ ಧರ್ಮ ಅಥವಾ ಯಾವುದೇ ವ್ಯಕ್ತಿಯನ್ನು ದ್ವೇಷಿಸುತ್ತಿರಲಿಲ್ಲ ಮತ್ತು ಪರಮೇಶ್ವರರು ಹೇಳಿದರು ಏನಂದರೆ ಸ್ವಾಮೀಜಿ ಇಂದು ನಿಮ್ಮ ಆಯಸ್ಸು ಫೈನಲ್ ಆಗಿತ್ತು ಇಂದಿನ ಬಳಿಕ ನಿಮ್ಮ ಆಯಸ್ಸು ಇರಲಿಲ್ಲ ಮತ್ತು ಈಗ ಈ ಆಯಸ್ಸು ಪರಮಾತ್ಮನು ಕೊಟ್ಟಂಥದ್ದು ನಿಮಗೆ ಸಿಕ್ಕಿದೆ ರಾಮಾನಂದರು ಹೇಳ್ತಾರೆ ಪರಮಾತ್ಮನಂತೂ ನನ್ನೆದುರು ನಿಂತಿದ್ದಾನೆ ಹೇ ಭಗವಂತ ಗೊತ್ತಿಲ್ಲ ನನ್ನ ಯಾವ ಜನ್ಮದ ಪುಣ್ಯ ಉದಯವಾಗಿದೆ ನೀವು ನನಗೆ ಸಿಕ್ಕಿರುವಿರಿ ನಾನಂತೂ ಇಷ್ಟು ನೀಚನಾಗಿದ್ದೆ ಈಗಲೂ ನಾನು ತನ್ನನ್ನು ಸುಪೀರಿಯರ್ ಎಂದು ಕೊಳ್ಳುತ್ತಿದ್ದೆ ಅಂದರೆ ನಾನಂತೂ ಭಾಳ ಒಳ್ಳೆಯವನಾಗಿದ್ದೇನೆಂದು ಈಗ ನೀವು ತೋರಿಸಿಕೊಟ್ಟಿರಿ ಎಷ್ಟು ನೀಚನಾಗಿದ್ದೇನೆಂದು ಈಗ ಪುಣ್ಯಾತ್ಮರೇ ಪರಮಾತ್ಮನು ಒಂದು ಗಂಟೆಯ ತನಕ ಅಲ್ಲಿ ಸತ್ಸಂಗ ಹೇಳಿದರು ಹಿಂದೂ ಮತ್ತು ಮುಸಲ್ಮಾನರ ಏಕತೆಯ ಮೇಲೆ ಅಂದರೆ ನೀವು ಒಬ್ಬನೇ ತಂದೆಯ ಮಕ್ಕಳು ಈ ಕಾಲನು ಪರಸ್ಪರ ಇದಕ್ಕಾಗಿಯೇ ನಮ್ಮನ್ನು ಎರಡಾಗಿ ನಾಲ್ಕಾಗಿ ಮಾಡಿಟ್ಟಿದ್ದಾನೆ ಇಪ್ಪತ್ತು ಮಾಡಿಟ್ಟಿದ್ದಾನೆ ಅಂದರೆ ನೀವು ಪರಸ್ಪರ ಕಾದಾಡುತ್ತಾ ಸಾಯುತ್ತೀರಿ ಯಾರೂ ಕೂಡ ನೆಮ್ಮದಿಯಿಂದಿರಬಾರದು ಮತ್ತು ಎಲ್ಲರೂ ಒಬ್ಬನೇ ಪರಮಾತ್ಮನ ಮಕ್ಕಳು ಅವನೇ ಕುಲದ ಮಾಲೀಕ ಈಗ ಸಿಕಂದರ್ ಲೋಧಿ ಯೋಚಿಸಿದ ಅಂದರೆ ಈ ಮಹಾಪುರುಷನನ್ನು ಕಬೀರರನ್ನು ದಿಲ್ಲಿಗೆ ಕರೆದೊಯ್ಯುತ್ತೇನೆ ಮತ್ತು ಅಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಬಹಳ ವೈರತ್ವ ಇದೆ ಮತ್ತು ಈ ಮಹಾಪುರುಷರ ಉಪದೇಶದಿಂದ ಅವರು ಸರಿಹೋಗುವರು ಖಂಡಿತ ಒಂದಾಗುವರು ನನ್ನ ಅರ್ಧ ತಲೆನೋವು ಮುಗಿಯುವುದು ಏಕೆಂದರೆ ರಾಜನಿಗಂತೂ ತನ್ನ ರಾಜ್ಯದ ಚಿಂತೆ ಇರುತ್ತದೆ ಆಗ ಪ್ರಾರ್ಥನೆ ಮಾಡಿದ ಅಂದರೆ ಪ್ರಭು ನೀವು ದಿಲ್ಲಿಗೆ ನಡೆಯಿರಿ ನನ್ನೊಡನೆ ಮತ್ತು ಅಲ್ಲಿಯೂ ಉಪದೇಶ ನೀಡಿರಿ ಅಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ ಆಗುತ್ತಿದೆ ಪರಸ್ಪರ ಹಿಂದೂ ಮತ್ತು ಮುಸಲ್ಮಾನರ ಜಗಳ ಆಗುತ್ತಿರುತ್ತವೆ ಪರಮೇಶ್ವರರು ಹೇಳಿದರು ಸಹೋದರ ನಾವು ಹೀಗೆ ಯಾರೊಡನೆಯೂ ಹೋಗಲಾರೆವು ಯಾರು ನಮ್ಮ ಅನುಯಾಯಿಯಾಗುತ್ತಾನೆ ಶಿಷ್ಯನಾಗುತ್ತಾನೆ ಆಗ ನಾನು ಹೊರಡುತ್ತೇನೆ ಇಲ್ಲದಿದ್ದರೆ ನಾನು ಯಾರೊಡನೆಯೂ ಮಾತನಾಡುವುದಿಲ್ಲ ನಾನು ಅವರೊಡನೆ ಹೋಗುವುದಿಲ್ಲ ಸಿಕಂದರ್ ಲೋಧಿಯು ಹೇಳಿದ ಭಗವಂತ ನೀವು ಕೊಟ್ಟಂತ ಜೀವನವಿದು ನಾನು ನಿಮ್ಮ ಶಿಷ್ಯನಾಗಲು ಬಯಸುತ್ತೇನೆ ಪರಮೇಶ್ವರರು ಹೇಳಿದರು ಅಂದರೆ ಮಾಂಸ ತಿನ್ನಬಾರದು ಮತ್ತು ನಿನ್ನ ಇಡೀ ಪ್ರದೇಶದಲ್ಲಿ ನಿನ್ನ ರಾಜ್ಯದಲ್ಲಿ ಯಾವುದೇ ಜೀವಹಿಂಸೆ ಆಗಬಾರದು ಮತ್ತು ನಿಷೇಧ ಹೊರಡಿಸು ಯಾರೂ ಮಾಂಸ ತಿನ್ನಬಾರದು ಜೀವಹಿಂಸೆ ಮಾಡಬಾರದು ಯಾರೂ ಬೇಟೆಯಾಡಬಾರದು ಈಗ ಸಿಕಂದರ್ ಲೋಧಿ ಹೇಳಿದ ಪ್ರಭು ನಿಮ್ಮ ದಾಸನಂತೂ ಹಾಜರಿದ್ದಾನೆ ಏನು ಹೇಳುವಿರೋ ಅದನ್ನು ಮಾಡುವೆ ಆದರೆ ಈ ಪ್ರತಿಬಂಧ ನನ್ನದು ನಡೆಯುವುದಿಲ್ಲ ನಾನು ಖಂಡಿತ ಹೊರಡಿಸುವೆ ನನ್ನದನ್ನು ಯಾರೂ ಒಪ್ಪಲಾರರು ಮತ್ತು ನನ್ನ ರಾಜ್ಯದಲ್ಲಿಯೂ ಅಲ್ಲೋಲ ಕಲ್ಲೋಲ ಆಗುವುದು ಏಕೆಂದರೆ ಈ ಮುಸಲ್ಮಾನರು ಇಷ್ಟು ಭ್ರಮಿತಗೊಂಡಿದ್ದಾರೆ ಇವರು ಮಾಂಸವನ್ನು ನೈವೇದ್ಯ ಮಾಡುವರು ಮತ್ತು ಅದನ್ನು ಪ್ರಸಾದ ರೂಪದಲ್ಲಿ ಸೇವಿಸುತ್ತಾರೆ ಮತ್ತು ನೀವು ಹೇಗೆ ಹೇಳುವಿರೋ ಹಾಗೆಯೇ ಆಜ್ಞೆಯಾಗುವುದು ಪರಮಾತ್ಮ ಹೇಳಿದರು ಅಂದರೆ ನಿನ್ನೊಂದು ಕೆಲಸ ಮಾಡು ನೀನಂತೂ ತಿನ್ನಬಾರದು ಹೇಳಿದ ಸರಿ ನಾನು ತಿನ್ನುವುದಿಲ್ಲ ಮಾಂಸ ಇವತ್ತಿನಿಂದ ಟಚ್ ಕೂಡ ಮಾಡುವುದಿಲ್ಲ ಮತ್ತು ನೀವು ಯಾವ ಸಾಧನೆ ಹೇಳುವಿರಿ ನಾನು ಹಾಗೆಯೇ ಮಾಡುವೆನು ಈಗ ಸಾಯುವವನು ಏನು ಮಾಡಬಲ್ಲ ಆಗ ಪರಮಾತ್ಮ ಹೇಳಿದರೂ ಸರಿ ನಾನು ಹೊರಡುವೆ ನಿನ್ನೊಡನೆ ಆ ಕಡೆ ಸಿಕಂದರ್ ಲೋಧಿಯ ಗುರುವಿದ್ದ ಶೇಖಕಿ ಅವನು ರೆಸ್ಟ್ ಹೌಸ್ನಲ್ಲಿಯೇ ಉಳಿದಿದ್ದನು ಮತ್ತು ಸಿಕಂದರ್ ಲೋಧಿಯ ಜೊತೆ ಅವನು ರಾಮಾನಂದರ ಆಶ್ರಮಕ್ಕೆ ಇದಕ್ಕಾಗಿಯೇ ಹೋಗಿರಲಿಲ್ಲ ಅಂದರೆ ನಾನು ಈ ಹಿಂದೂ ಕಾಫಿರ್ಗಳ ಮಂದಿರಗಳಲ್ಲಿ ಹೋಗುವುದಿಲ್ಲ ಇವರ ಆಶ್ರಮಗಳಿಗೆ ನಾನು ಹೋಗುವುದಿಲ್ಲ ಏಕೆಂದರೆ ನಾನು ಶ್ರೇಷ್ಠನು ಮತ್ತು ಈ ಶ್ರೇಷ್ಠತೆಯ ರೋಗ ಜೀವಾತ್ಮವನ್ನು ಸಾಯಿಸುತ್ತದೆ ಇಲ್ಲಿ ಶ್ರೇಷ್ಠನಂತೂ ಒಬ್ಬರೇ ಇದ್ದಾನೆ ಉತ್ತಮ ಪುರುಷತೂ ಅನ್ಯ ಆ ಶ್ರೇಷ್ಠನಂತೂ ಆ ಪರಮಾತ್ಮನೇ ಆಗಿದ್ದಾನೆ ಉಳಿದವರು ತಮ್ಮನ್ನು ಶ್ರೇಷ್ಠ ಎನ್ನುತ್ತಾರೆ ಅದು ಅವರ ದೊಡ್ಡ ತಪ್ಪು ಅವರು ಬಹಳ ಅಜ್ಞಾನದಲ್ಲಿದ್ದಾರೆ ತಪ್ಪಿನಲ್ಲಿದ್ದಾರೆ ಈಗ ಶೇಖ್ ತಕಿ ರೆಸ್ಟ್ ಹೌಸ್ನಲ್ಲಿ ಉಳಿದು ಬಿಟ್ಟಿದ್ದ ಕಾಶಿಯಲ್ಲಿ ನಂತರ ಎಲ್ಲರೂ ಮರಳಿ ಬಂದರು ಸಿಕಂದರ್ ಲೋಧಿ ಕೂಡ ಬೀರ್ ಸಿಂಗ್ ಮತ್ತು ಜೊತೆಯಲ್ಲಿ ಕಬೀರ ಪರಮೇಶ್ವರರು ಮುಂದೆ ಕುಳಿತಿದ್ದ ಇನ್ನೊಬ್ಬ ಪೀರ್ ಆಗ ಸಿಕಂದರ್ ಲೋಧಿಯು ತನ್ನ ಧಾರ್ಮಿಕ ಪೀರ್ಗೆ ಅಂದರೆ ಮೊದಲಿನ ಗುರುವಿಗೆ ಹೇಳಿದ ಶೇಖ್ ತಕಿ ಇಂದು ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ನನ್ನ ರೋಗ ದೂರವಾಯಿತು ಇವರು ಅಲ್ಲಾಹ ಬಂದಿದ್ದಾರೆ ಇವರು ಸ್ವತಃ ಪರಮಾತ್ಮ ಬಂದಿದ್ದಾರೆ ಈಗ ಹೇಳ್ತಾರಲ್ಲ ಒಬ್ಬ ಮಂತ್ರಿ ಮತ್ತು ಒಬ್ಬ ಫಕೀರ ಮತ್ತು ಈ ಪೀರ್ ಇವರು ಒಟ್ಟಾಗಿ ಸೇರಿದರೆ ಜಗಳಕ್ಕೆ ದಾರಿ ಈಗ ಶೇಖ್ ತಕಿಗಂತೂ ಒಳಗೊಳಗೆ ಬೆಂಕಿ ತಗುಲಿದಂತಾಯಿತು ಅಂದ್ರೆ ಈಗ ಸಿಕಂದರ್ ಲೋಧಿ ಈ ಬೇರೊಬ್ಬ ಪೀರಿಗೆ ಬೇರೆ ಗುರುವಿಗೆ ಮಹತ್ವ ಕೊಡುವನು ಮತ್ತು ನಿನ್ನ ಮಹಿಮೆ ಕಡಿಮೆಯಾಗುವುದು ನಿನ್ನ ಹೊಟ್ಟೆಪಾಡು ಕಡಿಮೆಯಾಗುವುದು ಕೋಪ ದ್ವೇಷ ಈರ್ಷೆ ಜಂಬ ಕುಚುವಿಗೆ ಹೇಳ್ತಾರೆ ರಾಜ ತಜ್ ಅವ್ರೀರ್ಷಾ ಮತ್ತು ಸಿಕಂದರ್ ಲೋಧಿ ಹೇಳಿದ ಏನಂದ್ರೆ ಗುರುಗಳೇ ನನ್ನ ಉರಿಯ ರೋಗ ಕೊನೆಗೊಂಡಿತು ಇವರು ಆಶೀರ್ವಾದ ಮಾತ್ರವನ್ನೇ ಕೊಟ್ಟಿದ್ದರು ಮತ್ತು ಇನ್ನೊಂದು ಚಮತ್ಕಾರ ಹೇಳುತ್ತೇನೆ ಅಂದರೆ ನಾನು ಹೀಗೀಗೆ ಸ್ವಾಮಿ ರಾಮಾನಂದರು ನನ್ನ ಬಗ್ಗೆ ಏನೇನೋ ಮಾತಾಡಿದ್ದರು ಮುಸಲ್ಮಾನರ ಬಗ್ಗೆ ತಪ್ಪಾಗಿ ಹೇಳಿದ್ದರು ನಾನು ಅವರ ಕತ್ತು ಕೊಯ್ದೆ ಮತ್ತು ಈ ಅಲ್ಹಾನು ಈ ಖುದಾನು ನನ್ನೆದುರು ಜೀವಿತಗೊಳಿಸಿದರು ಇವರು ಸ್ವತಃ ಅಲ್ಲಾಹ ಬಂದಿರುವರು ಈಗ ಈ ಮಾತಿನಿಂದ ಅವನಿಗೆ ಎಣ್ಣೆ ಚಿಮುಕಿಸಿದಂತಾಯಿತು ಅಂದರೆ ಕುದಿಯುವ ಎಣ್ಣೆಗೆ ನೀರು ಹಾಕಿದಂತೆ ಭಾಸವಾಯಿತು ಒಮ್ಮೆಲೆ ಕೋಪಗೊಂಡ ಹೇಳತೊಡಗಿದ ಇದೆಲ್ಲ ಹೇಳುವಂಥ ಮಾತುಗಳು ಇವೆಲ್ಲ ನಕಲಿ ಮಾತುಗಳು ನಾನಂತೂ ಆವಾಗ ನಂಬುವೆನು ನನ್ನದುರಿಗೆ ಯಾರಾದರೂ ಹೀಗೆ ಮಾಡಿ ತೋರಿಸಿದಾಗ ಈಗ ಸಿಕಂದರ್ ಲೋಧಿ ಯೋಚಿಸಿದ ಸೋದರ ಈಗ ನಂಬದಿದ್ರೆ ನಂಬಬೇಡ ಆದರೆ ನನ್ನೊಡನೆ ಏನ್ ನಡೆದಿದೆ ನನ್ನೊಡನೆ ಆ ಕಥೆ ಘಟನೆಯನ್ನು ಘಟಿಸಿತು ಅದನ್ನು ನಾನು ಹೇಗೆ ಬರೆಯಲಿ ಮರುದಿನ ಹೊರಟರು ದಿಲ್ಲಿಗೆ ಪ್ರಯಾಣಿಸಿದರು ಮತ್ತು ಪರಮಾತ್ಮನನ್ನು ಕಬೀರರನ್ನು ಸಿಕಂದರ್ ಲೋಧಿ ರಾಜನು ತನ್ನದೇ ಆನೆಯ ಮೇಲೆ ತನ್ನದೇ ಅಂಬಾರಿಯಲ್ಲಿ ಆದರ ಸತ್ಕಾರದಿಂದ ಕುಳಿರಿಸಿದನು ಈಗ ರಸ್ತೆಯಲ್ಲಿ ಒಂದೆರಡು ದಿನ ಬೇಕಿತ್ತು ಕಾಶಿಯಿಂದ ದಿಲ್ಲಿಯವರೆಗೆ ರಸ್ತೆಯಲ್ಲಿ ಒಂದು ಸ್ಥಳದಲ್ಲಿ ತಂಗಿದರು ನದಿಯನ್ನು ನೋಡಿ ಅಲ್ಲಿಯೇ ರಾತ್ರಿಯನ್ನು ಕಳೆಯಲು ಅಲ್ಲಿ ತಮ್ಮ ತಂಗುವಿಕೆ ಮಾಡಿದರು ಟೆಂಟನ್ನು ಹಾಕಿದರು ಬೇರೆ ಬೇರೆ ತೊಡಗಿದರು ಈಗ ಬೆಳ್ಳಂಬೆಳಗ್ಗೆ ಹೇಗ್ ತಕಿಯ ಬಳಿ ಸಿಕಂದರ್ ಲೋಧಿ ಹೋದನು ಪ್ರಣಾಮ ಮಾಡಲು ಪ್ರತಿನಿತ್ಯದಂತೆ ಮತ್ತು ಹೋಗಿ ಹೇಳಿದ ಸಲಾಂ ವಾಲೇಕಂ ಪೀರ್ ಜಿಯವರೇ ಪೀರ್ನ ಮುಖ ಸೊಟ್ಟಗಾಗಿತ್ತು ಹೀಗೆ ಹೇಳ್ತಾನೆ ನನ್ನದೇನು ಅವಶ್ಯಕತೆ ಇದೆ ನಿನಗಂತೂ ಸಿಕ್ಕಿಬಿಟ್ಟ ಸಲಾಂ ಹೊಡೆಯುವತ ಏನಗತ್ಯ ನನ್ನದು ಮತ್ತು ಸರಿ ನಾನು ಹೋಗಿ ಎಲ್ಲಾ ಮುಸಲ್ಮಾನರಿಗೆ ಹೇಳುವೆ ಅಂದರೆ ರಾಜನಂತೂ ಕಾಫೀರಾಗಿದ್ದಾನೆ ಹಿಂದುವನ್ನು ಗುರು ಮಾಡಿಕೊಂಡಿದ್ದಾನೆ ಈಗ ಸಿಕಂದರ್ ಲೋಧಿಯ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು ಅಂದರೆ ಇವನು ಹೋಗುತ್ತಲೇ ಕೆಲಸ ಮಾಡಿಬಿಡುವನು ಮತ್ತು ಒಪ್ಪುವುದಿಲ್ಲ ಕೇಳಿಕೊಳ್ಳುವುದೂ ಇಲ್ಲ ಸ್ವಲ್ಪವು ಸಿಕಂದರ್ ಲೋಧಿ ಹೇಳಿದ ಗುರುಗಳೇ ಅಂಥದ್ದೇನು ತಪ್ಪಾಯಿತು ಅಂದರೆ ನಿನಗಂತೂ ಭಗವಂತ ಸಿಕ್ಕಿದ ಅಲ್ಲ ಸಿಕ್ಕಿದ ಅಲ್ಲಾ ಆಕಾರದಲ್ಲಿ ಬಡತೊಡಗಿದ ಆ ನಮ್ಮ ಮುಸಲ್ಮಾನ ಧರ್ಮದ ವಿರುದ್ಧ ನೀನು ಮಾತನಾಡುತ್ತಿರುವೆ ಮತ್ತು ಕೇವಲ ನಮ್ಮ ಹಸರತ್ ಮೊಹಮ್ಮದರು ಒಂದು ಹಸುವನ್ನು ಜೀವಿತಗೊಳಿಸಿದ್ದರು ಒಂದು ಕುರಿಯನ್ನು ಜೀವಿತಗೊಳಿಸಿದ್ದರು ಹೇಳ್ತಾರೆ ನೀನು ಇವನನ್ನು ಅಲ್ಲ ಎನ್ನುವೇ ನಾನು ಒಪ್ಪುವುದಿಲ್ಲ ಮತ್ತು ಮುಸಲ್ಮಾನ ಸಮಾಜಕ್ಕೆ ಹೇಳುವೆ ಇದೆಲ್ಲ ಕಥೆ ನಂತರ ನೀನುಂಟು ಅವರುಂಟು ಈಗ ಸಿಕಂದರ್ಗೆ ತಿಳಿದಿತ್ತು ಇವನು ನಾಶ ಮಾಡುವ ಹೋಗುತ್ತಲೇ ಸಿಕಂದರ್ ಲೋಧಿ ಮರಳಿ ಬಂದ ಟೆಂಟಿಗೆ ಕಬೀರರು ವಿರಾಜಮಾನರಾಗಿದ್ದಲ್ಲಿ ಸಿಕಂದರ್ ಲೋಧಿಯ ಮುಖದ ಉದಾಸೀನತೆ ನೋಡಿ ಭಗವಂತ ಕೇಳಿದರು ಅಂದರೆ ರಾಜಾ ಯಾವುದಾದರೂ ರಾಜ್ಯದ ಕೆಟ್ಟ ವಾರ್ತೆ ಕೇಳಿದರೇನು ನೀವು ನಿರಾಶರಾಗಿದ್ದೀರಿ ಏಕೆ ಆಗ ಸಿಕಂದರ್ ಲೋಧಿ ಹೇಳಿದ ಪ್ರಭು ಏನು ಹೇಳಲಿ ಈಗ ನನ್ನ ದುಃಖವನ್ನು ನಾನೇ ಬಲ್ಲೆ ನನ್ನೊಡನೆ ಆದಂತಹ ಘಟನೆಗಳಿಂದ ನಾನು ಪರಿಚಿತನು ಈ ಪೀರ್ಗೆ ಗೊತ್ತಿಲ್ಲ ನನ್ನ ಧಾರ್ಮಿಕ ಗುರು ಏನಿದ್ದಾನೆ ಇವನು ನನ್ನ ಮೊದಲ ಗುರು ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಗದ್ಗುರು ರಾಂಪಾಲ್ ಜಿ ಡಾಟ್ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ